ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇರೋದು ಲಾಸ್ಟ್ ಕ್ಲಾಸ್ ಒಳಗಡೆ ಏನು ನಾವು ಕರ್ನಾಟಕದ ಕಿರುಪರಿಚಯ ಬಗ್ಗೆ ಮಾಹಿತಿಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ಸೊ ಅದೇ ರೀತಿ ಇವತ್ತು ಕೂಡ ನಾವು ಈ ಒಂದು ಕರ್ನಾಟಕದ ಜಿಲ್ಲೆಗಳ ಮಾಹಿತಿಗಳನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಆಲ್ರೆಡಿ ನಾವು ಸುಮಾರು ಒಂದು 10 ಜಿಲ್ಲೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಸಂಕ್ಷಿಪ್ತವಾಗಿ 10 ಜಿಲ್ಲೆಗಳ ಬಗ್ಗೆ ನಾವು ತಿಳ್ಕೊಂಡು ಬಂದಿದ್ದೇವೆ. ಹಾಗಾದ್ರೆ ಇವತ್ತು ನಾವು ತಿಳ್ಕೊಳ್ತಾ ಇರೋದು ಎಷ್ಟನೇದು ಅಂತಂದ್ರೆ 11ನೇ ಜಿಲ್ಲೆ. ಹಂಗಾದ್ರೆ 11ನೇ ಜಿಲ್ಲೆ ಬಗ್ಗೆ ಯಾವ್ದನ್ನ ನೋಡ್ತೀವಿ ಅಂತಂದ್ರೆ ಯಾದಗಿರಿ ಜಿಲ್ಲೆಯನ್ನ ನೋಡ್ತೀವಿ. ಅಂದ್ರೆ 11ನೇದು ಅಂದ್ರೆ ಇನ್ ದಿ ಸೆನ್ಸ್ ನಾವ್ ಇಷ್ಟು ದಿನ 10 ಜಿಲ್ಲೆಗಳು ನೋಡಿದ್ವಿ, ಇವಾಗ ನಾವು ನೋಡ್ತಾ ಇರೋದು ಯಾವುದು ಅಂತಂದ್ರೆ 11ನೇ ಜಿಲ್ಲೆ ಇದೆ. ಸೊ ಹಾಗಾದ್ರೆ ಯಾದಗಿರಿ ಜಿಲ್ಲೆ, ಹೌದಾ, ಅದು ನಮ್ಮ ಜಿಲ್ಲೆ. ಹಾಗಾದ್ರೆ ಸೊ ಯಾದಗಿರಿ ಜಿಲ್ಲೆ ಕರ್ನಾಟಕದ ಎಷ್ಟನೇ ಜಿಲ್ಲೆಯಾಗಿದೆ ಅಂತಂದ್ರೆ 30ನೇ ಜಿಲ್ಲೆಯಾಗಿ ಡಿವೈಡ್ ಆಗಿದೆ. ಸೊ ಯಾದಗಿರಿ ಜಿಲ್ಲೆ ಅನ್ನೋದು ಕಲಬುರಗಿ ಜಿಲ್ಲೆಯಿಂದ 30ನೇ ಜಿಲ್ಲೆಯಾಗಿ ಯಾದಗಿರಿ ಜಿಲ್ಲೆ ಏನಾಗುತ್ತೆ ಅಂತಾರೆ ಡಿವೈಡ್ ಆಗುತ್ತೆ. ಹಾಗಾದ್ರೆ 2010ರೊಳಗಡೆ ಕಲಬುರಗಿ ಜಿಲ್ಲೆಯಿಂದ ಬೇರ್ಪಟ್ಟು ಹೊಸ ಜಿಲ್ಲೆಯಾಗಿ ರಚನೆ ಆಗಿದೆ ಯಾವುದು ಅಂತಂದ್ರೆ ಅದು ಯಾದಗಿರಿ ಜಿಲ್ಲೆ. ಸೊ 31ನೇ ಜಿಲ್ಲೆ, ಹಾಗಾದ್ರೆ 30ನೇ ಜಿಲ್ಲೆ, ಹಾಗಾದ್ರೆ 31ನೇ ಜಿಲ್ಲೆ ಯಾವುದು ಅಂತ ಬಳ್ಳಾರಿಯಿಂದ ವಿಜಯನಗರ ರೀಸೆಂಟ್ ಆಗಿ ಏನಾಯ್ತು ಅಂದ್ರೆ ಪ್ರತ್ಯೇಕ ಆಗುತ್ತೆ. 1857ರಲ್ಲಿ ಆಗಿರ್ತಕ್ಕಂತಹ ಸುರಪುರದ ದಂಗೆ ಅಂತ ಏನ್ ಕರಿತೀವಿ. ಸೊ ಸುರಪುರದ ದಂಗೆ ನಡೆದಲ್ಲಿ ಸುರಪುರ ಅಂತಕ್ಕಂತ ಊರ್ ಬರೋದೆಲ್ಲಿ ಅಂತಂದ್ರೆ ಈ ಒಂದು ಯಾದಗಿರಿ ಜಿಲ್ಲೆ ಒಳಗಡೆ. ಹಾಗಾದ್ರೆ ಸುರಪುರ ದಂಗೆಯ ಪ್ರಮುಖವಾಗಿ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಾರ, ರಾಜ ವೆಂಕಟಪ್ಪ ನಾಯಕ ಅಂತ ಹೇಳ್ತೀವಿ. ಹಾಗಾದ್ರೆ ಸುರಪುರ ದಂಗೆಗೆ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು ರಾಜ ವೆಂಕಟಪ್ಪ ನಾಯಕ ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಸೊ ಇದನ್ನ ನಾವು ನಮ್ಮ ಕರ್ನಾಟಕದ ಇತಿಹಾಸದೊಳಗಡೆ ಕರ್ನಾಟಕದ ಪ್ರಮುಖ ಅಂದ್ರೆ ಸ್ವತಂತ್ರ ಚಳವಳಿ ಒಳಗಡೆ ಕರ್ನಾಟಕದ ಪಾತ್ರ ಅಂತಕ್ಕಂಥ ಕಾನ್ಸೆಪ್ಟ್ ಒಳಗಡೆ ನಾವು ಕೇಳಿರ್ತೀವಿ ಸುರಪುರ ದಂಗೆ ಅಂತಾನೆ ಫೇಮಸ್. ಹಾಗಾದ್ರೆ ಕರ್ನಾಟಕದ ಕರ್ನಾಟಕದೊಳಗಡೆ ಅತಿ ಕಡಿಮೆ ಆಗಿರ್ತಕ್ಕಂಥ ಅತಿ ಕಡಿಮೆ ಸಾಕ್ಷರತೆನ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಅದು ಯಾದಗಿರಿ ಜಿಲ್ಲೆ ಅಂತ ಹೇಳ್ತೀವಿ. ಹಾಗಾದ್ರೆ ಅತಿ ಕಡಿಮೆ ಸಾಕ್ಷರತೆ ಪ್ರಮಾಣದಲ್ಲಿ ಸಾಕ್ಷರತೆ ಪ್ರಮಾಣದಲ್ಲಿ ಅತಿ ಹಿಂದುಳಿದಿರ್ತಕ್ಕಂತಹ ಜಿಲ್ಲೆ ಯಾವುದು ಅಂತ ನೋಡಿದಾಗ ಯಾದಗಿರಿ ಜಿಲ್ಲೆ. ಅದೇ ರೀತಿ ಕರ್ನಾಟಕದೊಳಗಡೆ ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿರತಕ್ಕಂತಹ ಒಂದು ಜಿಲ್ಲೆ ಯಾವುದು ಅಂತಂದಾಗ ಯಾವುದು ಅಂತ ಹೇಳ್ತೀವಿ ಅಂದ್ರೆ ಯಾದಗಿರಿ ಜಿಲ್ಲೆ ಅಂತ ಹೇಳ್ತೀವಿ. ಅತಿ ಕಡಿಮೆ ತಲಾ ಆದಾಯ ಹೊಂದಿರೋದು, ತಲಾ ಆದಾಯ ಅನ್ನೋದು ನಿಮ್ಗೆ ಗೊತ್ತಿದೆ, ಒಂದು ದೇಶದ ಒಟ್ಟು ಆದಾಯವನ್ನ ಆ ದೇಶದ ಜನಸಂಖ್ಯೆಯಿಂದ ಭಾಗ ಮಾಡಿದಾಗ ಒಬ್ಬೊಬ್ಬರ ತಲೆಗೂ ಸಿಗ್ತಕ್ಕಂತಹ ಆದಾಯವನ್ನು ನಾವ್ ಏನಂತ ಕರಿತೀವಿ ಅಂತಂದ್ರೆ ಈ ಒಂದು ತಲಾ ಆದಾಯ ಅಂತ ಹೇಳ್ತೀವಿ. ಹಾಗಾದ್ರೆ ಅತಿ ಕಡಿಮೆ ತಲಾ ಆದಾಯವನ್ನು ಹೊಂದಿರತಕ್ಕಂತಹ ಜಿಲ್ಲೆ ಯಾವುದು ಅಂತಂದ್ರೆ ಯಾದಗಿರಿ ಜಿಲ್ಲೆ. ಹಂಗಾದ್ರೆ ಯಾದಗಿರಿ ಜಿಲ್ಲೆ ಒಳಗಡೆ ಕೃಷ್ಣಾ ನದಿ ಗಡ್ಡಲಾಗಿ ಏನ್ ಮಾಡಿದ್ದಾರೆ ಅಂತಾರೆ, ಒಂದು ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿದ್ದಾರೆ, ಅದ ಯಾವುದು ಅಂತ ನಾರಾಯಣಪುರ ಜಲಾಶಯ ಅಂತ ಹೇಳ್ತೀವಿ. ಹಾಗಾದ್ರೆ ಇದಕ್ಕೇನಂತ ಕರಿತೀವಿ ಅಂತಂದ್ರೆ ಬಸವ ಸಾಗರ ಅಣೆಕಟ್ಟು ಅಂತ ಕರಿತೀವಿ. ಹಾಗಾದ್ರೆ ಯಾವ ನದಿ ಗಡ್ಡಲಾಗಿ ಇದರ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಕೃಷ್ಣಾ ನದಿ ಗಡ್ಡಲಾಗಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗಾದ್ರೆ ನಾರಾಯಣಪುರ ಡ್ಯಾಮ್ ಕೃಷ್ಣಾ ನದಿ ಗಡ್ಡಲಾಗಿ ನಿರ್ಮಾಣ ಮಾಡಿದ್ದಾರೆ. ಹಾಗಾದ್ರೆ ಅದಕ್ಕೇನಂತ ಹೆಸರು ಕೊಟ್ಟಿದ್ದಾರೆ ಅಂದ್ರೆ ಬಸವ ಸಾಗರ ಅಣೆಕಟ್ಟು ಅಂತ ಕೂಡ ಕರಿತೀವಿ. ಸೊ ಇನ್ನು ಮಲಗಿರೋ ಬುದ್ಧನ ಪರ್ವತ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನಲ್ಲಿದೆ. ಹಾಗಾದ್ರೆ ಇಲ್ಲಿ ಮಲಗಿರುವ ಬುದ್ಧನ ಪರ್ವತ ಅಂದ್ರೆ ನೋಡಿದ ತಕ್ಷಣ ಏನಾಗ್ತೈತಿ ಅಂದ್ರೆ ಅಲ್ಲಿ ಕಾಣಿಸ್ತಾ ಇದೆ, ನೋಡಿದ ತಕ್ಷಣ ಬೆಟ್ಟದಲ್ಲಿ ಹೆಂಗ್ ಕಾಣಿಸುತ್ತೆ ಅಂದ್ರೆ ಮಲಗಿರುವ ಬುದ್ಧ ಅಂದ್ರೆ ಬುದ್ಧನೇ ಮಲಗಿದಾನೇನೋ ಅನ್ನೋ ತರ ಅದು ಸಂಭವಿಸುತ್ತೆ. ಹಾಗಾಗಿ ಸೊ ಮಲಗಿರುವ ಬುದ್ಧನ ಪರ್ವತ ಇರೋದೆಲ್ಲಿ ಅಂತಾರೆ, ಶಹಪುರ ತಾಲೂಕು ಅಂದ್ರೆ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನಲ್ಲಿ ಇದೆ. ಇನ್ನ ಯಾದಗಿರಿ ಜಿಲ್ಲೆಯಲ್ಲಿ ರೈಲ್ವೆ ಭೋಗಿ ತಯಾರಿಕಾ ಘಟಕ ಇದೆ. ಸೊ ಯಾದಗಿರಿ ಜಿಲ್ಲೆ ಒಳಗಡೆ ಈ ರೈಲ್ವೆಗಳು ಭೋಗಿಗಳಂತ ಏನ್ ತಯಾರಿತ ಕೋಚಸ್ ಏನ್ ತಯಾರಾಗ್ತವೆ, ಸೊ ಈ ಒಂದು ರೈಲ್ವೆ ಭೋಗಿಗಳು ತಯಾರಾಗೋದೆಲ್ಲಿ ಅಂತಾರೆ, ಯಾದಗಿರಿ ಜಿಲ್ಲೆ ಒಳಗಡೆ ರೆಡಿ ಆಗ್ತವೆ. ಅದ್ರ ಜೊತೆಗೆ ಯಾದಗಿರಿ ಜಿಲ್ಲೆಯ ಗೋಗಿ ಅಂತಕ್ಕಂಥ ಪ್ಲೇಸ್ ಅಲ್ಲಿ ಯುರೇನಿಯಂ ನಿಕ್ಷೇಪ ಕಂಡು ಬರುತ್ತೆ. ಎಲ್ಲಿ ಅಂತಂದ್ರೆ ಯಾದಗಿರಿ ಜಿಲ್ಲೆಯ ಗೋಗಿ ಒಳಗಡೆ ಯುರೇನಿಯಂ ಅಂತಕ್ಕಂಥ ನಿಕ್ಷೇಪ ಕೂಡ ಏನಾಗುತ್ತೆ ಅಂತ ಕಂಡು ಬರುತ್ತೆ. ಯುರೇನಿಯಂ ಅತಿ ಹೈಯೆಸ್ಟ್ ಕಾಸ್ಟ್ಲಿ ಆಗಿರ್ತಕ್ಕಂಥದ್ದು. ಸೊ ಯುರೇನಿಯಂ ಅಂತಕ್ಕಂಥದ್ದು ಅತಿ ಹೆಚ್ಚು ಇದು ಬೆಲೆ ಬಾಳ್ತಕ್ಕಂತಹ ಒಂದು ಖನಿಜ ಅಂತಾನೆ ಇತ್ತೀಚೆಗೆ ಏನ್ ನಿಕ್ಷೇಪ ಅಂತಾನೆ ಇತ್ತೀಚೆಗೆ ಏನ್ ಮಾಡ್ತಾ ಇದಾರೆ ಅಂತ ಯುರೇನಿಯಂ ಬಳಕೆಯನ್ನ ಕಡಿಮೆ ಮಾಡಿಕೊಂಡು ಥೋರಿಯಂಗಳ ಬಳಕೆಯನ್ನ ಹೆಚ್ಚು ಮಾಡ್ತಾ ಇದಾರೆ. ಅಂದ್ರೆ ನಿಮ್ಗೆ ಗೊತ್ತು, ಅಣು ಸ್ಥಾವರಗಳು ಅಥವಾ ವಿದ್ಯುತ್ ಶಕ್ತಿ ಸ್ಥಾವರಗಳು ಅಂತ ಏನ್ ಕರಿತೀವೋ ಈ ಅಣು ಸ್ಥಾವರಗಳಲ್ಲಿ ಇಂಧನಗಳನ್ನಾಗಿ ಯಾವ್ದನ್ನ ಯೂಸ್ ಮಾಡ್ತಾ ಇದ್ರು ಅಂತ ಯುರೇನಿಯಂ ಅನ್ನ ಬಳಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಇದನ್ನ ನಿಕ್ಷೇಪಗಳು ಸಿಗ್ತಕ್ಕಂಥ ಪ್ರಮಾಣ ಕಡಿಮೆ ಆಗೋದ್ರ ಜೊತೆಗೆ ಅದನ್ನ ಆಮದು ಮಾಡ್ಕೊಳ್ತಾ ಇದೀವಿ ಜಾಸ್ತಿ. ಸೊ ಒಂದು ಗ್ರಾಮ್ ಯುರೇನಿಯಂಗೆ ಮಿನಿಮಮ್ 3.5 ಕ್ರೋರ್ಸ್ಗಳಷ್ಟು ಏನ್ ಮಾಡ್ತೀವಿ ಅಂದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇದೀವಿ. ಅದರಿಂದ ಇದು ಕಾಸ್ಟ್ಲಿ ಆಗತ್ತತಿ ಅಂತಾನೆ ಇದನ್ನ ರೀಪ್ಲೇಸ್ ಮಾಡಿ ಯಾವ್ದನ್ನ ಬದಲಾಗಿ ಯೂಸ್ ಮಾಡ್ತಿದ್ದಾರೆ ಅಂತ ಥೋರಿಯಂ ಅನ್ನ ಯುರೇನಿಯಂ ಬದಲಾಗಿ ಯೂಸ್ ಮಾಡ್ತಿದ್ದಾರೆ. ಹಾಗಾದ್ರೆ ನಮ್ಮ ಕರ್ನಾಟಕದೊಳಗಡೆ ಯುರೇನಿಯಂ ನಿಕ್ಷೇಪಗಳು ಅತಿ ಹೆಚ್ಚಾಗಿ ಕಂಡುಬರೋದೆಲ್ಲಿ ಅಂತಾರೆ, ಯಾದಗಿರಿ ಜಿಲ್ಲೆಯ ಗೋಗಿ ಒಳಗಡೆ. ಇನ್ನ ಯಾದಗಿರಿ ಜಿಲ್ಲೆ ಒಳಗಡೆ ಕೃಷ್ಣಾ ನದಿ ಗಡ್ಡಲಾಗಿ ಏನ್ ಮಾಡಿದ್ದಾರೆ ಅಂದ್ರೆ ನಾನು ಅವಾಗ್ಲೇ ಮೆನ್ಷನ್ ಮಾಡಿದೆ, ಇಲ್ಲಿ ಪಾಯಿಂಟ್ ಮೆನ್ಷನ್ ಮಾಡಿದ್ದೆ. ಸೊ ಯಾದಗಿರಿ ಜಿಲ್ಲೆ ಒಳಗಡೆ ನಾರಾಯಣಪುರ ಡ್ಯಾಮ್ ಅನ್ನ ಬಸವ ಸಾಗರ ಅಥವಾ ನಾರಾಯಣಪುರ ಡ್ಯಾಮ್ ಅಂತಾನೆ ಕರಿತೀವಿ. ಸೊ ಅದಕ್ಕೆ ಏನೊಂದು ಮರುನಾಮಕರಣ ಮಾಡಿದ್ದಾರೆ ಅಂದ್ರೆ ಬಸವ ಸಾಗರ ಅಣೆಕಟ್ಟು. ಯಾವ ನದಿ ಗಡ್ಡಲಾಗಿ ಇದರ ನಿರ್ಮಾಣ ಮಾಡಲಾಯಿತು ಅಂತಂದ್ರೆ ಈ ಒಂದು ಕೃಷ್ಣಾ ನದಿ ಗಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ.
ಹಂಗಾದ್ರೆ ಯಾದಗಿರಿ ಜಿಲ್ಲೆಯೊಳಗಡೆ ದೋಣಿ ನದಿ ಛಾಯಾ ಭಗವತಿ ಫಾಲ್ಸ್ ಅಂತಕ್ಕಂಥ ಒಂದು ಫಾಲ್ಸ್ ಅನ್ನ ಏನ್ ಮಾಡುತ್ತೆ ಅಂದ್ರೆ ನಿರ್ಮಾಣ ಮಾಡುತ್ತೆ. ಸೊ ಈ ಒಂದು ಕೃಷ್ಣ ನದಿಯ ಉಪನದಿ ಆಗಿರತಕ್ಕಂಥದ್ದು ದೋಣಿ ನದಿ. ನಾವು ಮೊನ್ನೆ ವಿಜಯಪುರ ಜಿಲ್ಲೆ ಬಗ್ಗೆ ನೋಡುವತ್ನಾಗ ನೋಡಿದ್ವಿ, ಪಂಚ ನದಿಗಳ ನಾಡು ಅಂತ ಕರಿತೀವಿ ಯಾವ್ದಕ್ಕೆ ಅಂತ ವಿಜಯಪುರ ಜಿಲ್ಲೆಯನ್ನ. ಸೊ ಅಲ್ಲಿ ಒಂದು ನದಿಯನ್ನು ನೋಡಿದ್ವಿ ದೋಣಿ ನದಿ ಅಂತ. ಸೊ ಹಾಗಾದ್ರೆ ಇಲ್ಲಿ ದೋಣಿ ನದಿಗೆ ಯಾವ ಒಂದು ಜಲಪಾತ ಇದೆ ಅಂತಂದ್ರೆ ಛಾಯಾ ಭಗವತಿ ಫಾಲ್ಸ್ ಅಂತಕ್ಕಂಥದ್ದನ್ನ ಯಾದಗಿರಿ ಜಿಲ್ಲೆಯೊಳಗಡೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಸ್ವಾಭಾವಿಕವಾಗಿ ನಿರ್ಮಾಣ ಆಗಿದೆ ಯಾವುದು ಅಂದ್ರೆ ಛಾಯಾ ಭಗವತಿ ಫಾಲ್ಸ್. ಅದಾದ ನಂತರ ಸುರಪುರ ತಾಲೂಕಿನಲ್ಲಿ ಬೋನಾಳ ಅಂತಕ್ಕಂಥದ್ದು ಪಕ್ಷಿಧಾಮ ಇದೆ. ಸೊ ಬೋನಾಳ ಅಂತಕ್ಕಂಥ ಪಕ್ಷಿಧಾಮ ನಮ್ಮ ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಅಂತ ಯಾವ್ದಕ್ಕೆ ಹೇಳ್ತೀವಿ ಅಂತಂದ್ರೆ ಈ ಒಂದು ಬೋನಾಳ ಅಂತ ಹೇಳ್ತೀವಿ. ಸೊ ಇದು ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ ಆಗಿದೆ ಯಾವುದು ಅಂದ್ರೆ ಬೋನಾಳ. ಸೊ ಈ ಒಂದು ಬೋನಾಳ ಅಂತಕ್ಕಂಥದ್ದು ಕೂಡ ಎಲ್ಲಿದೆ ಪಕ್ಷಿಧಾಮ ಅಂತಂದಾಗ ಯಾದಗಿರಿ ಜಿಲ್ಲೆಯಲ್ಲಿದೆ. ಸೊ ಹಂಗಾದ್ರೆ ಇದೇನು ಅಂತಂದ್ರೆ ಯಾದಗಿರಿ ಜಿಲ್ಲೆ ಬಗ್ಗೆ. ಸೊ ಯಾದಗಿರಿ ಜಿಲ್ಲೆ ಅಂತಂದಾಗ 30ನೇ ಜಿಲ್ಲೆಯಾಗಿ ಈ ಒಂದು ಕಲಬುರಗಿ ಜಿಲ್ಲೆಯಿಂದ 2010 ಡಿವೈಡ್ ಆಗಿ ಹೊರಗೆ ಬರುತ್ತೆ. ಸೊ ಸುರಪುರ ದಂಗೆ ಅಂತಕ್ಕಂಥದ್ದು ನಮ್ಮ ಐತಿಹಾಸಿಕ ಘಟನೆಗಳನ್ನ ನೋಡಿದ್ರೆ ನಮ್ಮ ಮಾಡರ್ನ್ ಹಿಸ್ಟ್ರಿ ಒಳಗಡೆ ಸ್ಪೆಷಲಿ ಕರ್ನಾಟಕದ ಹಿಸ್ಟ್ರಿ ಒಳಗಡೆ ಈ ಒಂದು ಸುರಪುರ ದಂಗೆ ಅಂತಕ್ಕಂಥದ್ದು ಬಹಳಷ್ಟು ಫೇಮಸ್ ಆಗಿರೋದು. ಅದರ ಒಂದು ನಾಯಕತ್ವವನ್ನು ವಹಿಸ್ಕೊಂಡವ್ರು ಯಾರು ಅಂತಾರೆ, ಈ ಒಬ್ಬ ವೆಂಕಟಪ್ಪ ನಾಯಕ ಅಂತಬಿಟ್ಟು ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಕರ್ನಾಟಕದೊಳಗಡೆ ಅತಿ ಕಡಿಮೆ ಸಾಕ್ಷರತೆ ಹೊಂದಿರೋದು ಯಾವುದು ಅಂತಾರೆ ಯಾದಗಿರಿ ಜಿಲ್ಲೆ. ಅಂಡ್ ಅತಿ ಕಡಿಮೆ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಏನ್ ಕರಿತೀವಿ, ತಲಾ ಆದಾಯವನ್ನು ಅತಿ ಕಡಿಮೆ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಅದು ಯಾದಗಿರಿ ಜಿಲ್ಲೆ. ಅದಾದ ನಂತರ ಬಸವರಾಜ ಇದು ಬಸವ ಸಾಗರ ಅಣೆಕಟ್ಟು ಅಂತ ಇದೆ, ಜೊತೆಗೆ ಅದಕ್ಕೆ ನಾರಾಯಣಪುರ ಡ್ಯಾಮ್ ಅಂತ ಕೂಡ ಕರಿತೀವಿ. ಅದಾದ ನಂತರ ಮಲಗಿರುವ ಬುದ್ಧನ ಪರ್ವತಗಳು ಕೂಡ ಎಲ್ಲಿ ಕಂಡ್ಬರ್ತಾವು ಅಂತಾರೆ ಯಾದಗಿರಿ ಜಿಲ್ಲೆಯೊಳಗಡೆ ಕಂಡ್ಬರ್ತಾವೆ, ಸ್ಪೆಷಲಿ ಶಾಪುರ ತಾಲೂಕು ಒಳಗಡೆ. ಇನ್ನ ಯಾದಗಿರಿ ಜಿಲ್ಲೆ ಒಳಗಡೆ ರೈಲ್ವೆ ಭೋಗಿಗಳ ಘಟಕ ಕಂಡ್ಬರುತ್ತೆ, ತಯಾರ್ ಮಾಡ್ತಕ್ಕಂಥ ಘಟಕ. ಅಂಡ್ ಗೋಗಿ ಒಳಗಡೆ ಯುರೇನಿಯಂ ಅಂತಕ್ಕಂತಹ ಒಂದು ನಿಕ್ಷೇಪ ಫೇಮಸ್. ಅದ್ರ ಜೊತೆಗೆ ಛಾಯಾ ಭಗವತಿ ಅಂತಕ್ಕಂತಹ ಜಲಪಾತ ಇದೆ. ಅಂಡ್ ಅದ್ರ ಜೊತೆಗೆ ಬೋನಾಳ ಅಂತಕ್ಕಂಥ ಪಕ್ಷಿಧಾಮ ಇಡೀ ಕರ್ನಾಟಕದೊಳಗಡೆ ನಾವು ವನ್ಯಜೀವಿ ಧಾಮಗಳು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಅಥವಾ ಪಿಡಿಯೋ ಮತ್ತೆ ನೆಕ್ಸ್ಟ್ ಯಾವುದು ಅಂದ್ರೆ ಇವಾಗಿನ BMTC ಎಲ್ಲ ಕರೆದಿದ್ದಾನಲ್ಲ ಅದ್ರೊಳಗಡೆ EVS ರಿಲೇಟೆಡ್ ಆಗಿ ವನ್ಯಜೀವಿ ಧಾಮಗಳು ಅಂತ ಏನ್ ಕಲಿತೀವಿ, ಸುಮಾರು ನಮ್ಮ ಕರ್ನಾಟಕದೊಳಗಡೆ ಇಲ್ಲಿವರೆಗೂ 37 ವನ್ಯಜೀವಿ ಧಾಮಗಳು ಇದಾವೆ. ಆ 37 ವನ್ಯಜೀವಿ ಧಾಮಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮಗಳು ಕನ್ಸಿಡರ್ ಆಗೋದು ಯಾವುದು ಅಂತಂದ್ರೆ ಈ ಒಂದು ಬೋನಾಳ ಪಕ್ಷಿಧಾಮ. 37 ವನ್ಯಜೀವಿ ಧಾಮಗಳಿದಾವೆ, ಅದ್ರ ಜೊತೆಗೆ ನಮ್ಮ ಕರ್ನಾಟಕದೊಳಗಡೆ 5 ಏನಾಗಿದಾವು ಅಂತಾರೆ ನ್ಯಾಷನಲ್ ಪಾರ್ಕ್ಸ್ ಅಂತ ಇದಾವೆ ಅಥವಾ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಹೇಳ್ತೀವಿ. 5 ಹುಲಿ ಮೀಸಲು ತಾಣಗಳಿದಾವೆ, ಅದೇ ರೀತಿ ಈ ಒಂದು ಆನೆ ಮೀಸಲು ತಾಣಗಳಂತ ಹೇಳ್ತೀವಿ. ಇವುಗಳ ಮೇಲ್ಗಡೆ ಜಾಸ್ತಿ ಫೋಕಸ್ ಮಾಡಿ ಸ್ಪೆಷಲಿ EVS ಮತ್ತು ಇದು ಈ ಒಂದು ವಿಲೇಜ್ ಅಕೌಂಟೆಂಟ್ ಪ್ರಿಪೇರ್ ಆಗೋರು ಮತ್ತು BMTC ಪ್ರಿಪೇರ್ ಆಗೋರಿಗೆ ಯಾವ್ಯಾವ ಇದಾವೆ ಅದ್ರೊಳಗೆ ಸ್ಪೆಷಲಿ ತೋಳಧಾಮಗಳಂತ ಎಲ್ಲಿ ಕರಿತೀವಿ, ನವಿಲು ಧಾಮಗಳಂತ ಯಾವಿದಾವೆ, ಆಮೇಲೆ ನೆಕ್ಸ್ಟ್ ಯಾವುದು ಅಂತಾರೆ ಈ ಒಂದು ಪಕ್ಷಿಧಾಮಗಳು ಯಾವಿದಾವೆ, ಅದ್ರ ಜೊತೆಗೆ ರಣಹದ್ದು ಧಾಮ ಅಂತ ಎಲ್ಲಿದಾವೆ. ಸೊ ಇವುಗಳ ಮೇಲ್ಗಡೆ ಫೋಕಸ್ ಮಾಡಿ. ಸೊ ಹಾಗಾದ್ರೆ ಇಲ್ಲಿ ಬೋನಾಳ ಅಂತಕ್ಕಂಥದ್ದು ಒಂದು ಪಕ್ಷಿಧಾಮ ಅಂತ ಹೇಳ್ತೀವಿ. ಇನ್ನ ಯಾದಗಿರಿ ನಂತರ ನೋಡ್ತಕ್ಕಂಥದ್ದು ಮತ್ತೊಂದು ಯಾವುದು ಅಂತಂದ್ರೆ ಬೀದರ್ ಜಿಲ್ಲೆ. ಸೊ ನೆಕ್ಸ್ಟ್ ನಾವು ನೋಡ್ತಕ್ಕಂಥ ಜಿಲ್ಲೆ ಯಾವುದು ಅಂದ್ರೆ ಬೀದರ್ ಜಿಲ್ಲೆ. ಹಾಗಾದ್ರೆ ಬೀದರ್ ಜಿಲ್ಲೆಯ ಈ ಒಂದು ಹಳೆಯ ಹೆಸರೇನಾಗಿತ್ತು ಅಂತಂದ್ರೆ ಮಹಮ್ಮದಾಬಾದ್ ಆಗಿತ್ತು. ಬೀದರ್ ಜಿಲ್ಲೆಯ ಹಳೆ ಹೆಸರೇನು ಅಂತಂದ್ರೆ ಮಹಮ್ಮದಾಬಾದ್ ಅಂತ ಹೇಳ್ತೀವಿ. ಹಾಗಾದ್ರೆ ಕರ್ನಾಟಕದ ಉತ್ತರ ತುದಿ ಯಾವುದು ಅಂತಂದ್ರೆ ಉತ್ತರ ತುದಿ ಜಿಲ್ಲೆ. ಸೊ ಇಲ್ಲಿ ಉತ್ತರ ತುದಿಗೆ ನಾವು ಮೊನ್ನೆ ನಾವು ಕರ್ನಾಟಕದ ತುದಿಗಳು ಅಂತ ನೋಡುವತ್ತಾಗ ನೋಡಿದ್ವಿ. ಸೊ ಕರ್ನಾಟಕದ ಉತ್ತರ ತುದಿಯಲ್ಲಿ ಉತ್ತರ ತುದಿಯ ಜಿಲ್ಲೆ ಯಾವುದು ಅಂತಂದ್ರೆ ಬೀದರ್ ಜಿಲ್ಲೆ. ಹಾಗಾದ್ರೆ ಈಶಾನ್ಯ ಕರ್ನಾಟಕದ ಹೆಬ್ಬಾಗಿಲು ಅಂತಾನೆ ಯಾವ್ದು ಕರಿತೀವಿ ಅಂತಂದ್ರೆ ಈ ಒಂದು ಬೀದರ್ ಜಿಲ್ಲೆ ಕರಿತೀವಿ. ಅಂದ್ರೆ ನಮ್ಮ ಈಶಾನ್ಯ ಕರ್ನಾಟಕ ಅಂತ ಏನಿದನೋ ಈಶಾನ್ಯ ಕರ್ನಾಟಕದ ಈ ಒಂದು ಹೆಬ್ಬಾಗಿಲು ಅಂತ ಹೇಳ್ಬಿಟ್ಟು ಕರೆಸ್ಕೊಳ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಬೀದರ್ ಜಿಲ್ಲೆ. ಹಾಗಾದ್ರೆ ಬಹುಮನಿ ಸುಲ್ತಾನರ ಎರಡನೇ ರಾಜಧಾನಿ ಯಾವ್ದಾಗಿತ್ತು ಅಂತಂದ್ರೆ ಬೀದರ್ ಜಿಲ್ಲೆ. ನಾವು ಮೊನ್ನೆ ಕಲಬುರಗಿ ಡಿಸ್ಟಿಕ್ ಅನ್ನು ನೋಡುವತ್ತಾಗ ನೋಡಿದ್ವಿ, ಬಹುಮನಿ ಸುಲ್ತಾನರ ಮೊದಲ ಜಿಲ್ಲೆಯಾಗಿ ಯಾವ್ದಾಗಿತ್ತು ಅಂತಂದ್ರೆ ಕಲಬುರಗಿ ಅಂತ ಹೇಳಿದ್ವಿ. ಹಾಗಾದ್ರೆ ಇಲ್ಲಿ ಬಹುಮನಿ ಸುಲ್ತಾನರ ಎರಡನೇ ರಾಜ್ಯವಾಗಿರೋದು ಯಾವುದು ಅಂತಂದ್ರೆ ಬೀದರ್ ಜಿಲ್ಲೆ. ವಿಶ್ವ ಪ್ರಸಿದ್ಧ ಬಿದರಿ ಕಲೆ ಅಂತಕ್ಕಂಥದ್ದು ಅಂದ್ರೆ ಬಿದರಿ ಕಲೆ ಅಂತ ಏನ್ ನೋಡ್ತೀವೋ ಅಂದ್ರೆ ಬೀದರದಲ್ಲಿ ಉಟ್ಕೊಂಡಿರ್ತಕ್ಕಂಥ ಒಂದ್ ಕಲೆ ಯಾವುದು ಅಂದ್ರೆ ಬಿದರಿ ಕಲೆ. ಸೊ ಇತ್ತೀಚೆಗೆ ಇದೇನಾಗಿದೆ ಅಂತಂದ್ರೆ GI ಟ್ಯಾಗ್ ಕೂಡ ಪಡ್ಕೊಂಡಿದೆ. GI ಟ್ಯಾಗ್ ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ, ಪ್ರಾದೇಶಿಕವಾಗಿ ಪ್ರಾದೇಶಿಕವಾಗಿ ಉತ್ಪನ್ನ ಆಗ್ತಕ್ಕಂಥ ಅಥವಾ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕೆಲವಷ್ಟು ಉತ್ಪಾದನೆಗಳಿಗೆ GI ಟ್ಯಾಗ್ ಅಂತ ಕೊಡ್ತಾರೆ. ಸೊ ಆ ಜಿಯೋಗ್ರಫಿಕಲಿ ಇಂಡಿಕೇಶನ್ ಮಾಡೋದ್ರೊಳಗಡೆ ಒಂದ್ ಸೇರ್ಪಡೆ ಆಗಿರ್ತಕ್ಕಂಥದ್ ಕಲೆ ಯಾವುದು ಅಂತಾರೆ ಆ ಬಿದರಿ ಕಲೆ ಅಂತಕ್ಕಂಥದ್ದು ಬೀದರ್ ಜಿಲ್ಲೆಯಿಂದ ಆಯ್ಕೆ ಆಗಿರೋದು. ಇತ್ತೀಚೆಗೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಈ ಒಂದು ಖಾಸಗಿ ಲಿಂಬೆ ಅಂತದ್ ಕೂಡ GI ಟ್ಯಾಗ್ ಅನ್ನ ಪಡ್ಕೊಂಡಿದೆ. ಸೊ ಅದಾದ ನಂತರ ಮೊಹಮ್ಮದ್ ಗವಾನ್ ಕಟ್ಸಿರ್ತಕ್ಕಂತಹ ಮದರಸ ಅಂತಕ್ಕಂಥದ್ದು ಇರೋದು ಎಲ್ಲಿ ಅಂತಂದ್ರೆ ಮೊಹಮ್ಮದ್ ಗವಾನ್ ಕಟ್ಸಿರ್ತಕ್ಕಂಥ ಮದರಸ ಅಂತ ಹೇಳ್ತೀವಿ. ಸೊ ಈ ಮದರಸ ಇರೋದು ಎಲ್ಲಿ ಅಂತಂದ್ರೆ ಬೀದರ್ ಜಿಲ್ಲೆಯಲ್ಲಿದೆ. ಅದ್ರ ಜೊತೆಗೆ ವಿಶ್ವದ ಮೊದಲ ಸಂಸತ್ತು ಅಂತಾನೆ ಖ್ಯಾತವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಅನುಭವ ಮಂಟಪ. ಈ ಅನುಭವ ಮಂಟಪ ಇರೋದೆಲ್ಲಿ ಅಂತಂದ್ರೆ ಬಸವ ಕಲ್ಯಾಣದಲ್ಲಿದೆ. ಹಾಗಾದ್ರೆ ವಿಶ್ವದ ಮೊದಲ ಸಂಸತ್ತು ಅಂತ ಹೇಳ್ತೀವಿ ಯಾವುದು ಅಂತಂದ್ರೆ ಈ ಒಂದು ಅನುಭವ ಮಂಟಪ. ಹಾಗಾದ್ರೆ ಇಲ್ಲಿ ಬಸವ ಕಲ್ಯಾಣದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಲಾಗಿದೆ.
ಇದರ ಮೊದಲ ಅಧ್ಯಕ್ಷರಾಗಿ ಯಾರಾಗಿದ್ರು ಅಂತಾರೆ, ಅಲ್ಲಮ ಪ್ರಭುಗಳು ಮೊದಲ ಅಧ್ಯಕ್ಷರಾಗಿರ್ತಾರೆ. ಅಲ್ಲಮ ಪ್ರಭುಗಳು ಮೊದಲ ಅಧ್ಯಕ್ಷರಾಗಿರ್ತಾರೆ, ಜೊತೆಗೆ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಜೊತೆಗೆ ಇವರನ್ನು ವೈರಾಗ್ಯ ಚಕ್ರವರ್ತಿ ಅಂತ ಕರೀತಾರೆ. ಹಾಗಾದ್ರೆ ಅಲ್ಲಮ ಪ್ರಭು ಅವ್ರಿಗಿರ್ತಕ್ಕಂತ ಅಥವಾ ಒಂದು ಅಲ್ಲಮ ಪ್ರಭು ಅವ್ರಿಗೆ ಏನಂತ ಕರೀತಾರೆ ಅಂತಾರೆ, ವೈರಾಗ್ಯ ಚಕ್ರವರ್ತಿ ಅಂತ ಕರೀತಾರೆ. ಸೊ ಅಂದ್ರೆ ಸಿಖ್ ಧರ್ಮದ ಸಂಸ್ಥಾಪಕ ಆಗಿರ್ತಕ್ಕಂತಹ ಗುರುನಾನಕ್ ಅವರು ಬೀದರ್ ಜಿಲ್ಲೆಗೆ ಭೇಟಿ ನೀಡಿದರು. ಇಲ್ಲಿ ಗುರುನಾನಕ್ ಝರಾ ಅಂತ ಹೇಳ್ಬಿಟ್ಟು ಈ ಒಂದು ಗುರುನಾನಕ್ ಝರಾ ಅಂತಕ್ಕಂತ ಒಂದು ಸಿಖ್ ಧರ್ಮೀಯರಿಗೆ ಸ್ಥಾಪನೆ ಸಂಬಂಧಪಟ್ಟಂಗೆ ಈ ಒಂದು ಗುರುನಾನಕ್ ಝರಾ ಅಂತಕ್ಕಂಥದ್ದು ಕೂಡ ಇದೆ. ಸೊ ಹಾಗಾದ್ರೆ ಸಿಖ್ ಧರ್ಮದ ಸ್ಥಾಪಕ ಯಾರು ಅಂತಂದ್ರ ಗುರುನಾನಕ್ ಅಂತ ಹೇಳ್ತೀವಿ. ಹಾಗಾದ್ರೆ ಅವ್ರದ ಒಂದು ಪವಿತ್ರವಾಗಿರ್ತಕ್ಕಂಥ ಗ್ರಂಥ ಅಂತ ಬಂದಾಗ ಯಾವ್ದನ್ನ ಹೇಳ್ತೀವಿ ಅಂತ ಗುರು ಗ್ರಂಥ ಸಾಹೇಬ ಅಂತ ಹೇಳ್ತೀವಿ. ಸೊ ಈ ರೀತಿ ಧರ್ಮದ ಆಚಾರವಾಗಿ ನಮಗ ನೆಕ್ಸ್ಟ್ ಈ ಪಿಡಿಯೋ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದಾನೆ ಆರ್ಟ್ ಅಂಡ್ ಕಲ್ಚರ್ ಅಂತ. ಅದ ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ಧಾರ್ಮಿಕವಾಗಿರ್ಬೋದು ಅಥವಾ ಸಾಂಸ್ಕೃತಿಕವಾಗಿರ್ಬೋದು ಅಥವಾ ವಾಸ್ತುಶಿಲ್ಪ ಆಗಿರ್ಬೋದು ಕಲೆಗಳ ಬಗ್ಗೆರ್ಬೋದು, ಇಂಥ ಕ್ವಶನ್ಸ್ ಇಂಥದ್ರ ಮೇಲ್ಗಡೆ ಜಾಸ್ತಿ ಫೋಕಸ್ ಮಾಡ್ರಿ. ಅದರೊಳಗಡೆ ಆಯಾ ಧರ್ಮದ ವಿಚಾರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಅಥವಾ ಸಂಸ್ಕೃತಿ ಬಗ್ಗೆ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಅಂತ ಹೇಳ್ಬಿಟ್ಟು ಕುರಾನ್ ಅಂತ ಹೆಂಗೆ ಹೇಳ್ತೀವಿ, ಅದೇ ರೀತಿ ಸಿಖ್ ಧರ್ಮದ ಪವಿತ್ರ ಗ್ರಂಥ ಯಾವುದು ಅಂದ್ರೆ ಗುರು ಗ್ರಂಥ ಸಾಹೇಬ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಯಾವುದು ಅಂತಂದ್ರೆ ಈ ಒಂದು ಕೃಷ್ಣರ ಪವಿತ್ರ ಗ್ರಂಥ ಯಾವುದು ಅಂತಂದಾಗ ಬೈಬಲ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ನಮಗೆ ಈ ಒಂದು ಏನ್ ಪಾರ್ಸಿ ಧರ್ಮ ಅಂತ ಏನ್ ಕರಿತೀವಿ, ಪಾರ್ಸಿ ಧರ್ಮದ ಪ್ರಮುಖವಾಗಿರ್ತಕ್ಕಂತಹ ಪವಿತ್ರ ಗ್ರಂಥ ಯಾವುದು ಅಂತಂದ್ರೆ ಝಂಡಾ ಅವೆಸ್ತಾ ಅಂತ ಹೇಳ್ತೀವಿ. ಸೊ ಈ ರೀತಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಧರ್ಮಗಳ ಬಗ್ಗೆ ಅವುಗಳ ಒಂದು ಸ್ಥಾಪಕರಾಗಿರ್ಬೋದು, ಜೊತೆಗೆ ಅವುಗಳ ಒಂದು ಪವಿತ್ರ ಗ್ರಂಥಗಳಾಗಿರ್ಬೋದು ಅವುಗಳ ಮೇಲ್ಗಡೆ ಕೂಡ ಫೋಕಸ್ ಮಾಡ್ರಿ. ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಸಿಖ್ ಧರ್ಮದ ಸ್ಥಾಪಕರಾಗಿರೋರು ಯಾರು ಅಂತಂದ್ರೆ ಗುರುನಾನಕ್ ಅವರು. ಅವ್ರಿಗೆ ಸಂಬಂಧಪಟ್ಟಂಗೆ ಈ ಒಂದು ಗುರುನಾನಕ್ ಝರವನ್ನು ಕೂಡ ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತಂದ್ರೆ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಇದೆ. ಇನ್ನು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಸಮಿತಿ ಶಿಫಾರಸಿನ ಮೇರೆಗೆ ಬೀದರ್ನಲ್ಲಿ ಪಶು ವೈದ್ಯಕೀಯ ವಿಶ್ವವಿದ್ಯಾನಿಲಯನ ಸ್ಥಾಪನೆ ಮಾಡಲ. ಸೊ ವೆಟರ್ನರಿ ಏನ್ ನಾವು ಯೂನಿವರ್ಸಿಟಿ ಏನಿದನೋ ಪಶು ವೈದ್ಯಕೀಯ ಈ ಒಂದು ವಿಶ್ವವಿದ್ಯಾಲಯವನ್ನ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತಂದ್ರೆ ಬೀದರ್ ಜಿಲ್ಲೆಯೊಳಗಡೆ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಅಂತಂದಾಗ ಡಿ ಎಂ ನಂಜುಂಡಪ್ಪ ಸಮಿತಿಯ ಶಿಫಾರಸಿನ ಮೇರೆಗೆ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯವನ್ನ ಎಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತಂದ್ರೆ ಬೀದರ್ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಯಿತು. ಇನ್ನ ಮೀನುಗಾರಿಕೆ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಬೀದರ್ ಜಿಲ್ಲೆಯೊಳಗಡೆ ಕಂಡು ಬರುತ್ತೆ. ಸೊ ಮೀನುಗಾರಿಕೆ ವಿಶ್ವವಿದ್ಯಾಲಯ ಕೂಡ ಬೀದರ್ ಜಿಲ್ಲೆಯೊಳಗಡೆ ಇದೆ. ಜೊತೆಗೆ ಬೀದರ್ನಲ್ಲಿ ಬುಡಕಟ್ಟು ಪಾರ್ಕ್ ಇದೆ. ಬುಡಕಟ್ಟು ಜನಾಂಗಗಳಂತ ಏನ್ ಕರಿತೀವಿ ಸ್ಪೆಸಿಫಿಕ್ ಆಗಿ ಕೆಲವೊಂದಿಷ್ಟು, ಈಗ ಬೀದರ್ ಮತ್ತು ಕಲಬುರ್ಗಿ ಅಂತ ನೋಡಿದ್ರೆ ಚುಂಚೂಸ್ ಅಂತಕ್ಕಂಥ ಬುಡಕಟ್ಟು ಜನಾಂಗ ಅಂತಕ್ಕಂಥದ್ದು ಬಹಳಷ್ಟು ಚುಂಚೂಸ್ ಅಂತ ಹೇಳ್ತೀವಿ ಬೀದರ್ ಮತ್ತು ಕಲಬುರ್ಗಿ ಒಳಗಡೆ. ಸೊ ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಪಟ್ಟಂಗಿರ್ತಕ್ಕಂತಹ ಪಾರ್ಕ್ ಕೂಡ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಬೀದರ್ದೊಳಗಡೆ ನೋಡ್ತೀವಿ. ಇನ್ನ ಮಾಂಜ್ರಾ ನದಿಗೆ ಉಪನದಿ ಆಗಿರ್ತಕ್ಕಂತಹ ಕಾರಂಜಾ ನದಿಗಡ್ಡಲಾಗಿ ಯಾವ ಒಂದು ಅಣೆಕಟ್ಟೆ ನಿರ್ಮಾಣ ಮಾಡಿದ್ದಾರೆ ಅಂತಾರೆ, ಕಾರಂಜಾ ಅಣೆಕಟ್ಟನ ನಿರ್ಮಾಣ ಮಾಡಿದ್ದಾರೆ. ಸೊ ಯಾವ ನದಿಗಡ್ಡಲಾಗಿ ಅಂತಾರೆ, ಮಾಂಜ್ರಾ ನದಿ ಉಪನದಿ ಆಗಿರ್ತಕ್ಕಂತಹ ಕಾರಂಜಾ ಅಂತಕ್ಕಂಥ ನದಿಗೆ ಅದೇ ಹೆಸರಿನ ಮೇಲ್ಗಡೆ ಇರತಕ್ಕಂತಹ ಒಂದು ಕಾರಂಜಾ ಅಂತಕ್ಕಂಥ ಅಣೆಕಟ್ಟನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ದೇಶದ ಎರಡನೇ ಅತಿ ದೊಡ್ಡ ಭಾರತೀಯ ವಾಯುಪಡೆಯ ತರಬೇತಿ ಕೇಂದ್ರ ಇರೋದು ಎಲ್ಲಿ ಅಂತಂದ್ರೆ ಬೀದರ್ ಅಲ್ಲಿದೆ. ದೇಶದ ಎರಡನೆಯ ಅತಿ ದೊಡ್ಡ ಭಾರತೀಯ ವಾಯುಪಡೆ ತರಬೇತಿ ಕೇಂದ್ರ ಎಲ್ಲಿರೋದು ಅಂತಂದ್ರೆ ಬೀದರ್ ಅಲ್ಲಿದೆ. ಅಂಡ್ ಅದು ಬಿಟ್ರೆ ಬೀದರ್ ಒಳಗಡೆ ರಂಗಿನ್ ಮಹಲ್ ಅಂತಕ್ಕಂಥ ಫೇಮಸ್, ಮೈಲಾರ ಮಲ್ಲನ ದೇವಾಲಯ ಅಂತಕ್ಕಂಥ ಫೇಮಸ್, ಆಮೇಲೆ ನೆಕ್ಸ್ಟ್ ನರಸಿಂಹ ಅಂತಕ್ಕಂಥ ಫೇಮಸ್, ಜೊತೆಗೆ ಯಾವ್ದು ಒಂದು ನರಸಿಂಹ ದೇವಸ್ಥಾನಗಳು ಅಂತ ಹೇಳ್ತೀವಿ. ಸೊ ಇವಷ್ಟು ಏನಾಗಿದಾವು ಅಂದ್ರೆ ಪ್ರಸಿದ್ಧವಾಗಿರೋದು, ಒಂದು ರಂಗಿನ್ ಮಹಲ್ ಆಗಿರ್ಬೋದು, ಇನ್ನೊಂದು ಯಾವ್ದು ಅಂದ್ರೆ ಮೈಲಾರ ಮಲ್ಲನ ದೇವಸ್ಥಾನ ಆಗಿರ್ಬೋದು, ಇನ್ನೊಂದು ಯಾವ್ದು ಅಂತ ನರಸಿಂಹ ದೇವಸ್ಥಾನಗಳಾಗಿರ್ಬೋದು. ಸೊ ಇವಿಷ್ಟು ಏನ ನೋಡ್ತೀವಿ ಅಂತಂದ್ರೆ ನಾವು ಬೀದರ್ ಜಿಲ್ಲೆಯೊಳಗೆ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ದೇವಾಲಯಗಳು ಅಂತ ಹೇಳ್ತೀವಿ. ಸೊ ಹಂಗಾದ್ರೆ ಇಲ್ಲಿ ಬೀದರ್ ಜಿಲ್ಲೆ ಅಂತಂದಾಗ ನಾವು ಮೇನ್ಲಿ ಫೋಕಸ್ ಮಾಡೋದು ಯಾವ್ದು ಅಂದ್ರೆ ಅದ್ರ ಹಳೆಯ ಹೆಸರು ಯಾವ್ದು ಅನ್ನೋದು ಇಂಪಾರ್ಟೆಂಟ್, ಈ ಒಂದು ಮೊಹಮ್ಮದಾಬಾದ್ ಅಂತ ಹೇಳ್ತೀವಿ. ಜೊತೆಗೆ ಉತ್ತರ ತುದಿ ಆಗಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತಂದ್ರೆ ಬೀದರ್ ಜಿಲ್ಲೆ. ಅಂಡ್ ಈಶಾನ್ಯ ಕರ್ನಾಟಕದ ಹೆಬ್ಬಾಗಿಲು ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಬಹುಮನಿ ಸುಲ್ತಾನರ ಮೊದಲನೇ ರಾಜಧಾನಿ ಕಲಬುರಗಿ, ಆದ್ರೆ ಎರಡನೇ ರಾಜಧಾನಿ ಯಾವುದು ಅಂತಂದ್ರೆ ಬೀದರ್ ಅಂತ ಹೇಳ್ತೀವಿ. ಜೊತೆಗೆ ಬಿದರಿ ಕಲೆ ಏನ್ ಜಿಐ ಟ್ಯಾಗ್ ಅನ್ನ ಪಡ್ಕೊಂಡಿದ್ದನೋ ಅದು ಯಾವ ಜಿಲ್ಲೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಬೀದರ್ ಜಿಲ್ಲೆ ಸಂಬಂಧಪಟ್ಟಿದ್ದು. ಜೊತೆಗೆ ಬೀದರ್ ಜಿಲ್ಲೆಯೊಳಗಡೆ ಏನಾಗಿದೆ ಅಂತಂದ್ರೆ ಮೊಹಮ್ಮದ್ ಗವಾನ್ ಕಟ್ಟಿಸಿರ್ತಕ್ಕಂಥ ಮದ್ರಸಾ ಇದೆ. ವಿಶ್ವದ ಮೊದಲ ಸಂಸತ್ ಅಂತಾನೆ ಯಾವ್ದು ಕರಿತೀವಿ ಅಂದ್ರೆ ಅನುಭವ ಮಂಟಪಕ್ಕೆ ಕರಿತೀವಿ. ಇದು ಕೂಡ ಸ್ಥಾಪನೆ ಆಗಿರೋದಲ್ಲಿ ಬಸವ ಕಲ್ಯಾಣದೊಳಗಡೆ, ಹಾಗಾದ್ರೆ ಬಸವ ಕಲ್ಯಾಣ ಇರೋದಿಲ್ಲಿ ಅಂತಾರೆ ಬೀದರ್ ಅಲ್ಲಿ. ಜೊತೆಗೆ ಇಲ್ಲಿ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹ ಮಾಡ್ತಾರೆ ಅಂತಾರೆ, ಅಲ್ಲಿದ್ದಾರೆ ಅಲ್ಲಮ ಪ್ರಭುಗಳಿರ್ತಾರೆ. ಸೊ ಅವ್ರ ಸಿಖ್ ಧರ್ಮದ ಸ್ಥಾಪಕರಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಗುರುನಾನಕ್. ಅವ್ರಿಗೆ ಸಂಬಂಧಪಟ್ಟಂಗೆ ಒಂದು ಕಟ್ಟಡ ಕೂಡ ಇದೆ, ಗುರುನಾನಕ್ ಝರಾ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಸ್ಥಾಪನೆ ಆಗಿರೋದು ಬೀದರ್ ಅಲ್ಲಿ. ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಅಂತಾರೆ, ಈ ಒಂದು ಡಿ ಎಂ ನಂಜುಂಡಪ್ಪ ಸಮಿತಿಯ ಶಿಫಾರಸಿನ ಮೇರೆಗೆ. ಜೊತೆಗೆ ಮೀನುಗಾರಿಕಾ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಬೀದರ್ ಅಲ್ಲಿದೆ. ಅಂಡ್ ಜೊತೆಗೆ ಈ ಒಂದು ಬುಡಕಟ್ಟು ಪಾರ್ಕ್ ಕೂಡ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಬೀದರ್ ಅಲ್ಲಿದೆ. ಹಾಗಾದ್ರೆ ಮಾಂಜ್ರ ನದಿಯ ಉಪನದಿ ಆಗಿರ್ತಕ್ಕಂಥ ಕಾರಂಜಾ ನದಿಗೆ ಕಾರಂಜಾ ಅಂತಕ್ಕಂಥ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಗಿದೆ. ಅಂಡ್ ಎರಡನೆಯ ಅತಿ ದೊಡ್ಡ ಈ ಒಂದು ಭಾರತೀಯ ವಾಯುಪಡೆ ತರಬೇತಿ ಕೇಂದ್ರ ಇರೋದಲ್ಲಿ ಅಂತ ಬೀದರ್ ಅಲ್ಲಿ. ಸೊ ಇವಿಷ್ಟು ಬೀದರ್ ಬಗ್ಗೆ ಇರತಕ್ಕಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್.
ನೆಕ್ಸ್ಟ್ ಬರ್ತಕ್ಕಂತಹ ಜಿಲ್ಲೆ ಯಾವುದು ಅಂತ ನೋಡಿದ್ರ ಬಳ್ಳಾರಿ ಜಿಲ್ಲೆ. ಸೊ ಬಳ್ಳಾರಿ ಜಿಲ್ಲೆ ಅನ್ನೋದು ವಿಜಯನಗರ ಸಾಮ್ರಾಜ್ಯದ ಅಂದ್ರೆ ನಮ್ಮ ಕರ್ನಾಟಕದ ವೈಭವಿತವಾಗಿರ್ತಕ್ಕಂಥ ಸಾಮ್ರಾಜ್ಯ ಯಾವುದು ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ಆ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ಮುಖ್ಯವಾಗಿ ಸ್ಥಾಪನೆ ಆಗಿದೆ ಅಲ್ಲಿ ಅಂತಾರೆ ಬಳ್ಳಾರಿ ಜಿಲ್ಲೆ ಒಳಗಡೆ. 1336 ರಿಂದ 1565 ರವರೆಗೆ ವಿಜಯನಗರ ಸಾಮ್ರಾಜ್ಯದ ಪ್ರದೇಶವಾಗಿರುತ್ತೆ ಯಾವುದು ಅಂತಂದ್ರೆ ಈ ಒಂದು ಬಳ್ಳಾರಿ ಜಿಲ್ಲೆ. ಹಾಗಾದ್ರೆ ಇದೇ ಬಳ್ಳಾರಿ ಜಿಲ್ಲೆಯಿಂದನೇ ವಿಜಯನಗರ ಅಂತಕ್ಕಂಥದ್ದು 31ನೇ ಜಿಲ್ಲೆ ಆಗಿ ಅದು ಹೊರಗೆ ಬರುತ್ತೆ. ಸೊ ಇವಾಗ ನಾವು ಹಂಪಿ ಆಗಿರ್ಬೋದು, ಈ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಆಗಿ ವಿಜಯನಗರದ ಸಾಮ್ರಾಜ್ಯದ ಕೆಲವೊಂದಿಷ್ಟು ಪ್ಲೇಸ್ಗಳನ್ನ ನಾವೇನ್ ಮಾಡ್ತೀವಿ ಅಂತಾರ ಬಳ್ಳಾರಿ ಒಳಗಡೆ ನೋಡ್ತೀವಿ, ಜೊತೆಗೆ ವಿಜಯನಗರ ಜಿಲ್ಲೆಯೊಳಗೆ ಕೂಡ ನೋಡ್ತೀವಿ. 1956ರವರೆಗೂ ಮದ್ರಾಸ್ ಪ್ರಾಂತ್ಯದಲ್ಲಿದ್ದ ಬಳ್ಳಾರಿಯನ್ನು ಕಲಬುರ್ಗಿ ವಿಭಾಗಕ್ಕೆ ಸೇರಿಸಲಾಗಿತ್ತು. ಅಂದ್ರೆ 1900 ಏನ್ ನಮ್ಗೆ ಯುನಿಫಿಕೇಶನ್ ಆಫ್ ಕರ್ನಾಟಕ ಏನ್ ನಡೀತಾ ಇರುತ್ತೋ, ಕರ್ನಾಟಕದ ಏಕೀಕರಣ ಏನ್ ನಡೀತಾ ಇರುತ್ತೋ ಆ ಟೈಮ್ ಒಳಗಡೆ 1956ರವರೆಗೂ ಬಳ್ಳಾರಿ ಯಾವ ಒಂದು ಪ್ರಾಂತ್ಯದಲ್ಲಿತ್ತು ಅಂದ್ರೆ ಮದ್ರಾಸ್ ಪ್ರಾಂತ್ಯದಲ್ಲಿ ಇರುತ್ತೆ. ಆಮೇಲೆ ಅದನ್ನ ಯಾವ ಒಂದು ಜಿಲ್ಲೆ ಜೊತೆ ಸೇರಿಸ್ತಾರೆ ಅಂತಾರೆ ಕಲಬುರ್ಗಿ ಜಿಲ್ಲೆ ಜೊತೆ ಸೇರಿಸ್ತಾರೆ. ಅದಾದ ನಂತರ ಏನಾಗುತ್ತೆ ಅಂತಾರೆ ಡಿವೈಡ್. ಆಮೇಲೆ 1932ರಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಮಾನಯಾನ ಸಂಪರ್ಕವನ್ನ ಪಡ್ಕೊಂಡಿರ್ತಕ್ಕಂಥ ಜಿಲ್ಲೆ ಅಂತ ಹೇಳ್ತೀವಿ. ಹಾಗಾದ್ರೆ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದೊಳಗಡೆ ವಿಮಾನಯಾನ ಸಂಪರ್ಕವನ್ನ ಪಡ್ಕೊಂಡಿರ್ತಕ್ಕಂತಹ ಮೊಟ್ಟ ಮೊದಲ ಜಿಲ್ಲೆ ಯಾವುದು ಅಂತಂದ್ರೆ ಅದು ಈ ಒಂದು ಬೀದರ್ ಜಿಲ್ಲೆ ಅಂತ ಹೇಳ್ತೀವಿ. 1932ರೊಳಗಡೆ ಏನಾಗುತ್ತೆ ಅಂತಾರೆ ವಿಮಾನಯಾನವನ್ನ ಪಡ್ಕೊಳ್ಳುತ್ತೆ, ಸಾರಿ ಬಳ್ಳಾರಿ ಜಿಲ್ಲೆ. 1932ರಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಮಾನ ಸಂಪರ್ಕ ಪಡೆದ ಜಿಲ್ಲೆ ಯಾವುದು ಅಂತಾರೆ ಬಳ್ಳಾರಿ ಜಿಲ್ಲೆ. ಸೊ ಹಂಗಾರೆ ಬಳ್ಳಾರಿ ಜಿಲ್ಲೆ ಒಳಗಡೆ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಮತ್ತು ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಇದೆ. ಇದು ಕ್ವಶನ್ ಸುಮಾರು ಬಾರಿ ಕೇಳಿದಾನೆ, ಕನ್ನಡ ವಿಶ್ವವಿದ್ಯಾಲಯ ಕಣ್ಬರೋದೆಲ್ಲಿ ಅಂತ, ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದಾನೆ. ಸೊ ಕನ್ನಡ ವಿಶ್ವವಿದ್ಯಾಲಯ ಕಣ್ಬರೋದೆಲ್ಲಿ ಅಂತಂದ್ರೆ ಅದು ಬಳ್ಳಾರಿ. ಸೊ ಹಾಗಾದ್ರೆ ಅದು ಹಂಪಿಯಲ್ಲಿ ಅಂತ ಹೇಳ್ತೀವಿ. ಸೊ ಅದಾದ ನಂತರ ಡಿವೈಡ್ ಆಗಿದ್ದು. ನೆಕ್ಸ್ಟ್ ಕನ್ನಡ ವಿಶ್ವವಿದ್ಯಾಲಯ ಏನ್ ಮಾಡತ್ತೆ ಅಂತಾರೆ ಒಂದು ಪ್ರಶಸ್ತಿಯನ್ನು ನೀಡುತ್ತೆ, ಅದೇ ಯಾವುದು ಅಂದ್ರೆ ನಾಡೋಜ ಪ್ರಶಸ್ತಿ ಅಂತ ಹೇಳ್ತೀವಿ. ಈ ನಾಡೋಜ ಪ್ರಶಸ್ತಿಯನ್ನ ನೀಡ್ತಕ್ಕಂಥದ್ದು ಯಾವುದು ಅಂತಾರೆ ಕನ್ನಡ ವಿಶ್ವವಿದ್ಯಾಲಯ ನೀಡುತ್ತೆ. ಜೊತೆಗೆ ಮೌರ್ಯರ ಅರಸನಾಗಿರ್ತಕ್ಕಂಥ ಅಶೋಕನಿಗೆ ಸಂಬಂಧಪಟ್ಟಂಗೆ ಶಾಸನಗಳು ನಿಟ್ಟೂರು ಮತ್ತು ಉದಯಗೊಳಂನಲ್ಲಿ ಏನಾಗುತ್ತೆ ಅಂತಾರೆ ಕಂಡು ಬರುತ್ತೆ. ನಿಟ್ಟೂರು ಮತ್ತು ಇನ್ನೊಂದು ಯಾವುದು ಅಂತಾರೆ ಉದಯಗೊಳಂ, ಇವು ಕೂಡ ಕಂಡುಬರೋದೆಲ್ಲಿ ಅಂತಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ. ಇನ್ನ ಬಳ್ಳಾರಿ ಜಿಲ್ಲೆಯ ಸಂಡೂರು ಮ್ಯಾಂಗನೀಸ್ ಮತ್ತು ಕಬ್ಬಿಣದ ಅದಿರುಗಳಿಗೆ ಪ್ರಸಿದ್ಧ ಪಡೆದಿದೆ. ಸೊ ಸಂಡೂರು, ಇತ್ತೀಚೆಗೆ ಸಂಡೂರು ಅಂದ ತಕ್ಷಣ ನಮಗೊಂದು ಕಾನ್ಸೆಪ್ಟ್ ತಲೆ ಬರುತ್ತೆ. ಈ G20 ಸಮಾರಂಭ ನಡೆದಾಗ ಹಂಪಿ ಒಳಗಡೆ ಸ್ಪೆಷಲಿ ಸಂಡೂರು ಲಂಬಾಣಿ ಅಂತಕ್ಕಂತಹ ಒಂದು ಏನು ವರ್ಗ ಇದೆನೋ ಅದು ಒಂದು ಗಿನ್ನಿಸ್ ದಾಖಲೆಯನ್ನ ಮಾಡುತ್ತೆ. ಅದ ಕಂಟಿನ್ಯೂಸ್ ಆಗಿ 20 ದಿನಗಳ ಕಾಲ ಈ ಒಂದು ತಮ್ಮ ಕಸೂತಿ ಕಲೆ ಏನ ಲಂಬಾಣಿ ಕಸೂತಿ ಕಲೆ ಏನಿದೆನೋ ಅದನ್ನ ಪ್ರದರ್ಶನ ಮಾಡಿ ಸಂಡೂರಿನ ಜನಾಂಗ ಏನ್ ಮಾಡ್ತು ಅಂತಾರೆ ವಿಶ್ವ ದಾಖಲೆಯನ್ನು ಕೂಡ ಮಾಡುತ್ತೆ. ಸೊ ಹಾಗಾಗಿ ಸಂಡೂರು ಅಂತಕ್ಕಂಥ ಪ್ಲೇಸ್ ಒಳಗಡೆ ಮ್ಯಾಂಗನೀಸ್ ಮತ್ತು ಕಬ್ಬಿಣದ ಅದಿರುಗಳಿಗೆ ಪ್ರಸಿದ್ಧಿ ಆಗಿರೋದು ಯಾವುದು ಅಂತಾರೆ ಬಳ್ಳಾರಿ ಜಿಲ್ಲೆ. ಇನ್ನ ಕುಡಿತಿನಿ ಎಂಬಲ್ಲಿ ಈ ಒಂದು ವಿಷ್ಣು ವಿದ್ಯುತ್ ಸ್ಥಾವರ ಕಂಡುಬರುತ್ತೆ ಬಳ್ಳಾರಿ ಜಿಲ್ಲೆಯ ಕುಡಿತಿನಿ ಅಂತ. ಸೊ ಬಳ್ಳಾರಿ ಜಿಲ್ಲೆಯ ಕುಡಿತಿನಿ ಅಂತಕ್ಕಂಥ ಪ್ಲೇಸ್ ಒಳಗಡೆ ಉಷ್ಣ ವಿದ್ಯುತ್ ಸ್ಥಾವರ ಏನಾಗುತ್ತೆ ಅಂತಂದ್ರೆ ಕಂಡುಬರುತ್ತೆ, ಉಷ್ಣ ವಿದ್ಯುತ್ ಸ್ಥಾವರ ಕಂಡುಬರುತ್ತೆ. ಜೊತೆಗೆ ಧಾರೋಡಿ ಕರಡಿಧಾಮ ಕೂಡ ಕಂಡುಬರೋದು ಎಲ್ಲಿ ಅಂತಂದ್ರೆ ಬಳ್ಳಾರಿಯಲ್ಲಿದೆ, ಹೌದಾ. ಸೊ ಧಾರೋಡಿ ಈ ಒಂದು ಧಾರೋಜಿ ಕರಡಿಧಾಮ ಕಂಡುಬರೋದು ಎಲ್ಲಿ ಅಂತಂದ್ರೆ ಬಳ್ಳಾರಿ ಒಳಗಡೆ ಕುಡುತಿನಿ ಅಂತಕ್ಕಂಥ ಪ್ಲೇಸ್ ಒಳಗಡೆ. ಸೊ ಉಷ್ಣ ವಿದ್ಯುತ್ ಸ್ಥಾವರ ಏನಾಗುತ್ತೆ ಅಂತಂದ್ರೆ ಕಂಡುಬರುತ್ತೆ, ಜೊತೆಗೆ ಧಾರೋಜಿ ಕರಡಿಧಾಮ ಏನಾಗುತ್ತೆ ಅಂತಂದ್ರೆ ಬಳ್ಳಾರಿ ಒಳಗಡೆ ಕಂಡುಬರುತ್ತೆ. ಧಾರೋಜಿ ಅಂತಕ್ಕಂಥದ್ದು ಕರಡಿಧಾಮ ಅಂದ್ರೆ ಕರಡಿಗಳಿಗೆ ಪ್ರಸಿದ್ಧಿ ಆಗಿರೋದು. ಸೊ ಯಾವುದು ಅಂತಂದ್ರೆ ಈ ಒಂದು ಧಾರೋಜಿ ಕರಡಿಧಾಮ. ಹಾಗಾದ್ರೆ ಇದು ಭಾರತದ ಮತ್ತು ಏಷ್ಯಾದ ಮೊದಲ ಕರಡಿ ಅಭಯಾರಣ್ಯ ಆಗಿದೆ. ಭಾರತದಲ್ಲಿ ಅಷ್ಟೇ ಅಲ್ಲದೆ ಏಷ್ಯಾದಲ್ಲಿನೇ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ಕರಡಿಗಳ ಅಭಯಾರಣ್ಯ ಯಾವುದು ಅಂತಂದ್ರೆ ದಾರೋಜಿ ಕರಡಿಧಾಮ ಅಂತ ಹೇಳ್ತೀವಿ. ಇದು ಕಂಡುಬರೋದು ಎಲ್ಲಿ ಅಂತಂದ್ರೆ ಬಳ್ಳಾರಿ ಒಳಗಡೆ. ಬಳ್ಳಾರಿ ಗುಡ್ಡ ಎಂದು ಕರೆಯಲ್ಪಡುವ ಕೋಟೆ ಬೆಟ್ಟವು ವಿಶ್ವದ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ. ಬಳ್ಳಾರಿ ಗುಡ್ಡ ಅಂತಾನೆ ಫೇಮಸ್ ಆಗಿರ್ತಕ್ಕಂಥದ್ದು ಯಾವುದು ಅಂತಾರೆ ಕೋಟೆ ಬೆಟ್ಟ. ಹಾಗಾದ್ರೆ ವಿಶ್ವದ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತ ಹೇಳ್ಬಿಟ್ಟು ಏನಾಗುತ್ತೆ ಅಂತಾರ ಈ ಒಂದು ಬಳ್ಳಾರಿ ಗುಡ್ಡವನ್ನು ಕರಿತೀವಿ. ಹಾಗಾದ್ರೆ ನೀವು ನನಗೆ ವಿಡಿಯೋ ನೋಡಿದ ನಂತರ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಶ್ವದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು, ಹೌದಾ, ವಿಶ್ವದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು. ಇನ್ನ ಬಳ್ಳಾರಿ ಜಿಲ್ಲೆಯ ಸಂಗಣಕಲ್ಲಿನಲ್ಲಿ ಏನಾಗುತ್ತೆ ಅಂತಾರ ನವ ಶಿಲಾಯುಗದ ಪುರಾವೆಗಳು ದೊರಕಿವೆ. ಸೊ ನಮ್ಮ ಈ ಒಂದು ಬಳ್ಳಾರಿ ಜಿಲ್ಲೆಯ ಸಂಗಣಕಲ್ಲು ಅಂತ ಏನ್ ಹೇಳ್ತೀವಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ನವ ಶಿಲಾಯುಗ, ಹೌದಾ, ಈ ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ನವ ಶಿಲಾಯುಗ ಅಂತ ಏನ್ ನಾವು ಡಿವೈಡ್ ಮಾಡ್ಕೋತೀವೋ, ಸೊ ಈ ರೀತಿ ನವ ಶಿಲಾಯುಗದ ಕೆಲವೊಂದಿಷ್ಟು ಪುರಾವೆಗಳು ಏನಾಗಿದಾವೆ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಸಂಗಣಕಲ್ಲಲ್ಲಿ ಸಿಕ್ಕಿದವೆ.
ಹಾಗಾದ್ರೆ 2016 ಒಳಗಡೆ ಬಳ್ಳಾರಿ ಜಿಲ್ಲೆಯಲ್ಲಿ ಹೊಸ ಪೊಲೀಸ್ ವಲಯವನ್ನು ಏನ್ ಮಾಡ್ತಾರೆ ಅಂತ ರಚಿಸಲಾಗಿದೆ. ಹೌದಾ, 7 ಪೊಲೀಸ್ ವಲಯಗಳು ನಮಗಿರ್ತವೆ. ಹೌದಾ, 7 ಪೊಲೀಸ್ ವಲಯಗಳು ಇದ್ದಾಗ 7ನೇ ಪೊಲೀಸ್ ವಲಯ ಅಂದ್ರೆ 7 ಪೊಲೀಸ್ ವಲಯಗಳು ಅಂತಾರ. ಉತ್ತರ ವಲಯ ಯಾವುದು ಅಂತಾರ, ಬೆಳಗಾವಿ ಇದೆ. ದಕ್ಷಿಣ ವಲಯ ಯಾವುದು ಅಂತಂದ್ರ ಮೈಸೂರು ಅಂತ ನೋಡ್ತೀವಿ. ಪೂರ್ವ ವಲಯ ಯಾವುದು ಅಂತಂದ್ರ ದಾವಣಗೆರೆ ಇದೆ. ಪಶ್ಚಿಮ ವಲಯ ಯಾವುದು ಅಂತಂದ್ರ ಈ ಸೈಡ್ ನಾವು ಯಾವ್ದು ನೋಡ್ತೀವಿ, ಮಂಗಳೂರನ್ನ ನೋಡ್ತೀವಿ. ಕೇಂದ್ರ ವಲಯ ಬೆಂಗಳೂರು ಇದೆ. ಅದ್ರ ಜೊತೆಗೆ ಯಾವುದು ಅಂತಂದ್ರ ಇಲ್ಲಿ ಏನು ಈಶಾನ್ಯ ವಲಯ ಕಲಬುರಗಿ ಅಂತ ನೋಡ್ತೀವಿ. ಅದೇ ರೀತಿ ಬಳ್ಳಾರಿ ಅಂತ ಹೇಳ್ಬಿಟ್ಟು ನೂತನವಾಗಿ ರಚನೆ ಆಗಿರತಕ್ಕಂತಹ ಒಂದ್ ವಲಯ ಇದೆ. ಹಾಗಾದ್ರೆ ಈ ಬಳ್ಳಾರಿ ವಲಯ ಏನ್ ಪೊಲೀಸ್ ವಲಯವಾಗಿ ಇತ್ತೀಚೆಗೆ ಏನಾಗುತ್ತೆ ಅಂದ್ರೆ ಸ್ಥಾಪನೆ ಆಗುತ್ತೆ. 2016 ಬಳ್ಳಾರಿ ಜಿಲ್ಲೆಯಿಂದ ಹೊಸ ಪೊಲೀಸ್ ವಲಯಗಳಾಗಿ ಏನಾಗುತ್ತೆ ಅಂದ್ರೆ ರಚನೆ ಆಗುತ್ತೆ. ಇನ್ನ ವಿಜಯನಗರ ಜಿಲ್ಲೆಯ ಪ್ರಮುಖ ಮಾಹಿತಿ, ಬಳ್ಳಾರಿ ಜಿಲ್ಲೆಯಿಂದ ಡಿವೈಡ್ ಆಗಿ 31ನೇ ಜಿಲ್ಲೆಯಾಗಿ ರಚನೆ ಆಗಿದೆ ಯಾವುದು ಅಂತಂದ್ರೆ ವಿಜಯನಗರ ಜಿಲ್ಲೆ. ಸಹೋದರ, ಈ ವಿಜಯನಗರ ಜಿಲ್ಲೆನ ನೋಡ್ಬೇಕು ಅಂತಂದ್ರೆ 2021 ಏನಾಗುತ್ತೆ ಅಂತಾರ, ಬಳ್ಳಾರಿಯಿಂದ ಪ್ರತ್ಯೇಕವಾಗಿ ರಾಜ್ಯದ 31ನೇ ಜಿಲ್ಲೆಯಾಗಿ ಏನಾಗುತ್ತೆ ಅಂತಾರ ಪ್ರತ್ಯೇಕಗೊಳ್ಳುತ್ತೆ, 31ನೇ ಜಿಲ್ಲೆಯಾಗಿ ರಚನೆಯಾಗುತ್ತೆ. ಪ್ರಸ್ತುತ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿ ಕಂಡ್ ಬರುತ್ತೆ ಅಂತಂದ್ರ ಈ ಒಂದು ಎಲ್ಲಿ ಅಂತಾರ ವಿಜಯನಗರದೊಳಗಡೆ. ಹಾಗಾದ್ರೆ ಕನ್ನಡ ವಿಶ್ವವಿದ್ಯಾಲಯ ಅಂತಂದಾಗ ಬಳ್ಳಾರಿ ಒಳಗಡೆ, ಅಂಡ್ ಹಂಪಿ ಕನ್ನಡ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾವೇನ್ ಪಾಯಿಂಟ್ ಅವಾಗ್ಲೇ ಓದಿದ್ವಲ್ಲ ಇಲ್ಲಿ, ಸೊ ಬಳ್ಳಾರಿ ಎಲ್ಲಿ ಕಂಡ್ ಬರುತ್ತೆ ಅಂತ. ಸೊ ಇಲ್ಲಿ ಹಂಪಿಯಲ್ಲಿ ಇರ್ತಕ್ಕಂಥ ಕನ್ನಡ ವಿಶ್ವವಿದ್ಯಾಲಯ ಅಂತ ಏನ್ ಪಾಯಿಂಟ್ ಮೆನ್ಷನ್ ಮಾಡಿದ್ವಲ್ಲ, ಸೊ ಇವಾಗ ಪ್ರೆಸೆಂಟ್ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಇದು ವಿಜಯನಗರ ಜಿಲ್ಲೆಯೊಳಗೆ ಕಂಡು ಬರುತ್ತೆ. ನಾನು ಅವಾಗಲೇ ಕೂಡ ಪಾಯಿಂಟ್ ಮೆನ್ಷನ್ ಮಾಡಿದೆ. ಸೊ ಇದರ ಮೊದಲ ಉಪಕುಲಪತಿಗಳು ಯಾರಾಗಿರ್ತಾರೆ ಅಂತಾರ, ಚಂದ್ರಶೇಖರ್ ಕಂಬಾರ್ ಅವ್ರು ಆಗಿರ್ತಾರೆ. ಸೊ ಇದರ ಮೊದಲ ಉಪಕುಲಪತಿಯಾಗಿದ್ದವರು ಯಾರು ಅಂದ್ರೆ ಚಂದ್ರಶೇಖರ್ ಕಂಬಾರ್ ಅವ್ರು ಇರ್ತಾರೆ. ಯಾವ್ದ್ರದ್ದು ಅಂತಂದ್ರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದು. ಹಾಗಾದ್ರೆ ಹಂಪಿಯು 1986 ಏನಾಗುತ್ತೆ ಅಂತ ವಿಶ್ವ ಪಾರಂಪರಿಕ ಪಟ್ಟಿಯೊಳಗಡೆ ಸೇರುತ್ತೆ, ಯುನೆಸ್ಕೋ ಪಾರಂಪರಿಕ ಪಟ್ಟಿಯೊಳಗೆ ಸೇರುತ್ತೆ. ಎಷ್ಟಲ್ಲಿ ಅಂತಂದ್ರೆ 1986 ಈ ಒಂದು ಭಾರತದ 12ನೇ ತಾಣವಾಗಿ, ಕರ್ನಾಟಕದ 1ನೇ ತಾಣವಾಗಿ ಆಡ್ ಆಗಿದೆ ಯಾವುದು ಅಂತಂದ್ರೆ ಈ ಒಂದು ಹಂಪಿ. ಹಂಗಾದ್ರೆ ಹಂಪಿ ಒಳಗಡೆ ಏನಾಗುತ್ತೆ ಅಂದ್ರೆ ಹಜಾರ ರಾಮಸ್ವಾಮಿ ದೇವಾಲಯ ಕಂಡು ಬರುತ್ತೆ. ಹೌದಾ, ಹಂಪಿ ಒಳಗಡೆ ಸ್ಪೆಷಲಿ ಹಜಾರ ರಾಮಸ್ವಾಮಿ ದೇವಾಲಯ ಕಂಡು ಬರುತ್ತೆ. ಜೊತೆಗೆ ವಿರೂಪಾಕ್ಷ ಮಂದಿರ ಅಂತಕ್ಕಂಥದ್ದು ಕಂಡು ಬರುತ್ತೆ. ಜೊತೆಗೆ ವಿಜಯ ವಿಠಲ ಮಂದಿರ ಅಂತಕ್ಕಂಥದ್ದು ಕಂಡು ಬರುತ್ತೆ. ಅಂಡ್ ವಿಶ್ವ ಪ್ರಸಿದ್ಧವಾಗಿರ್ತಕ್ಕಂಥ ಕಲ್ಲಿನ ರಥ ಕೂಡ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಈ ಒಂದು ಹಂಪಿ ಒಳಗಡೆ ಕಂಡು ಬರುತ್ತೆ. ಸೊ ಒಂದು ಹಜಾರ ರಾಮಸ್ವಾಮಿ ದೇವಾಲಯವನ್ನು ವಿಜಯನಗರದ ಅರಸ 2ನೇ ದೇವರಾಯ ಪ್ರೌಢ ದೇವರಾಯ ಅಂತಕ್ಕಂಥವ್ರು ನಿರ್ಮಾಣ ಮಾಡ್ತಾರೆ. 2ನೇ ಪ್ರೌಢ ದೇವರಾಯ ಅಂತಕ್ಕಂಥವ್ರು ನಿರ್ಮಾಣ ಮಾಡ್ತಾರೆ ಯಾವ್ದನ್ನ ಅಂತರ ಹಜಾರ ರಾಮಸ್ವಾಮಿ ದೇವಾಲಯವನ್ನ. ಇದಾದ ನಂತರ ಹಂಪಿಯಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಜಯ ವಿಠಲ ದೇವಾಲಯ ಮತ್ತು ವಿರೂಪಾಕ್ಷ ದೇವಾಲಯಗಳು ಕೂಡ ಏನಾಗ್ತಾವೋ ಅಂತರ ಕಂಡು ಬರ್ತವೆ. ಜೊತೆಗೆ ವಿಶ್ವ ಪ್ರಸಿದ್ಧವಾಗಿರತಕ್ಕಂಥ ಕಲ್ಲಿನ ರಥ ಕೂಡ ಫೇಮಸ್. ಹಾಗಾದ್ರೆ ಈ ಕಲ್ಲಿನ ರಥವನ್ನ ಮುಖ್ಯವಾಗಿ ಕಲ್ಲಿನ ರಥ ಚಿತ್ರವನ್ನು ನಾವು ಯಾವ ನೋಟಿನ ಮೇಲ್ಗಡೆ ನೋಡ್ತೀವಿ ಅಂತಂದ್ರೆ ನಮ್ಮ 50 ರೂಪಾಯಿ ನೋಟ್ ಏನಿದನೋ 50 ರೂಪಾಯಿ ನೋಟಿನ ಹಿಂಭಾಗದೊಳಗಡೆ ನಾವು ಕಲ್ಲಿನ ರಥದ ಚಿತ್ರವನ್ನ ನೋಡ್ತೀವಿ. ಹಾಗಾದ್ರೆ ಹೊಸಪೇಟೆ ತಾಲೂಕಿನ ತೋರಣಗಲ್ ಅಂತಕ್ಕಂಥ ಪ್ಲೇಸ್ ಒಳಗಡೆ ಜಿಂದಾಲ್ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಕಂಡು ಬರುತ್ತೆ. ಸ್ಪೆಷಲಿ ಈ ಒಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿದನೋ ಅಲ್ಲಿ ಈ ಒಂದು ತೋರಣಗಲ್ ಅಂತಕ್ಕಂತಹ ಪ್ಲೇಸ್ ಒಳಗಡೆ ಜಿಂದಾಲ್ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಏನಾಗುತ್ತೆ ಅಂದ್ರೆ ಕಂಡು ಬರುತ್ತೆ. ಜೊತೆಗೆ ಹೊಸಪೇಟೆ ತಾಲೂಕಿನ ತುಂಗಭದ್ರಾ ನದಿಗೆ ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ರಾಜ್ಯಗಳಲ್ಲಿ ಜಂಟಿ ಯೋಜನೆಯಾಗಿ ತುಂಗಭದ್ರಾ ಜಲಾಶಯ ನಿರ್ಮಿಸಲಾಗಿದೆ. ಸೊ ಇದು ತುಂಗಭದ್ರಾ ಜಲಾಶಯ ಏನ್ ಯೋಜನೆ ಇದೆಲ್ಲ, ಇದು ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಇಬ್ಬರ ಮಧ್ಯೆ ಹಂಚಿಕೆ ಆಗಿರತಕ್ಕಂಥ ಯೋಜನೆ. ಸೊ ಹಾಗಾದ್ರೆ ಇದನ್ನು ಏನಂತ ಕರೀತಾರೆ ಅಂತ ಪಂಪಾ ಸಾಗರ ಅಣೆಕಟ್ಟು ಅಂತ ಕೂಡ ಕರೀತಾರೆ. ಯಾವ ನದಿಗೆ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ತುಂಗಭದ್ರಾ ನದಿಗೆ. ಸೊ ಪಂಪಾ ಸಾಗರ ಅಣೆಕಟ್ಟು ಅಂತ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ನಾವು ಕರಿತೀವಿ. ಸೊ ಹಾಗಾದ್ರೆ ಇದೇನು ಅಂತಂದ್ರೆ ಸ್ಪೆಷಲಿ ವಿಜಯನಗರ ಜಿಲ್ಲೆ ಬಳ್ಳಾರಿಯಿಂದ ಡಿವೈಡ್ ಆಗಿ 31ನೇ ಜಿಲ್ಲೆಗೆ ರಚನೆ ಆಗಿರ್ತಕ್ಕಂಥ ವಿಜಯನಗರ ಜಿಲ್ಲೆ. ಸೊ ಇದಾದ ನಂತರ ನೆಕ್ಸ್ಟ್ ಇರೋದು ಯಾವುದು ಅಂತಂದ್ರೆ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ತಕ್ಕಂಥ 5ನೇ ಜಿಲ್ಲೆ ಯಾವುದು ಅಂತ ನೋಡಿದಾಗ ಧಾರವಾಡ ಜಿಲ್ಲೆ. ಅಂದ್ರೆ ಇವಾಗ ನಾವಿರೋದು ಈ ಒಂದು ನಮ್ಮ ಕ್ಲಾಸಿಕ್ ಎಜುಕೇಶನ್ ಏನಿದೆಲ್ಲ, ಸೊ ಈ ಧಾರವಾಡ ಜಿಲ್ಲೆಯ ಸಂಬಂಧಪಟ್ಟಂಗಿರ್ತಕ್ಕಂಥ ಪ್ರಮುಖ ಮಾಹಿತಿಯನ್ನ ನೋಡ್ತಾ ಇದೀವಿ. ಸೊ ಹಾಗಾದ್ರೆ ಕರ್ನಾಟಕದಲ್ಲಿ ಹೋಮ್ ರೂಲ್ ಚಳುವಳಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಧಾರವಾಡದಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಅಂದ್ರೆ ನಮ್ಮ ಕರ್ನಾಟಕದೊಳಗಡೆ ಈ ಹೋಮ್ ರೂಲ್ ಚಳುವಳಿ ಅಂತಕ್ಕಂಥದ್ದು ಎಷ್ಟೊಳಗಡೆ ಅಂತಂದ್ರೆ ಅಂದ್ರೆ ಇಲ್ಲಿ ಧಾರವಾಡದಿಂದ ಆರಂಭ ಆಗುತ್ತೆ. 1890 ನಮ್ಮ ಧಾರವಾಡದೊಳಗಡೆ ಏನಾಗುತ್ತೆ ಅಂತಾರೆ ಈ ಒಂದು ವಿದ್ಯಾವರ್ಧಕ ಸಂಘ ಅಂತಕ್ಕಂಥ ಸ್ಥಾಪನೆ ಆಗಿರುತ್ತೆ. ಎಷ್ಟೊಳಗಡೆ ಅಂತಂದ್ರೆ 1890 ಏನ್ ಸ್ಥಾಪನೆ ಆಯ್ತು ಅಂತಾರೆ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಗುತ್ತೆ. ಅದೇ ರೀತಿ ಇಲ್ಲಿ ಆಲೂರು ವೆಂಕಟರಾಯರು ಏನ್ ಮಾಡ್ತಾರೆ ಅಂತಾರೆ ರಾಷ್ಟ್ರೀಯ ಶಾಲೆಯನ್ನ ಆರಂಭ ಮಾಡ್ತಾರೆ. ಯಾರು ಅಂತಾರೆ ಆಲೂರು ವೆಂಕಟರಾಯರು ರಾಷ್ಟ್ರೀಯ ಶಾಲೆಯನ್ನ ಆರಂಭ ಮಾಡ್ತಾರೆ. ಜೊತೆಗೆ ಹುಬ್ಬಳ್ಳಿಯಲ್ಲಿ NS ಹರ್ಡೇಕರ್ ಏನ್ ಮಾಡಿದ್ದಾರೆ ಅಂದ್ರೆ ಹಿಂದೂಸ್ತಾನಿ ಸೇವಾ ದಳವನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಎಷ್ಟಲ್ಲಿ ಅಂದ್ರೆ 1923.
ಹುಬ್ಬಳ್ಳಿಯಲ್ಲಿ ಎನ್ ಎಸ್ ಹರ್ಡೇಕರ್ ಅವರು ಹಿಂದೂಸ್ತಾನಿ ಸೇವಾ ದಳವನ್ನು ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಸ್ಥಾಪನೆ ಮಾಡಿದ್ದಾರೆ. ಎಷ್ಟರಲ್ಲಿ ಅಂದ್ರೆ 1923 ಸ್ಥಾಪನೆ ಮಾಡ್ತಾರೆ. ಹಂಗಾದ್ರೆ ಹುಬ್ಬಳ್ಳಿ ಹತ್ತಿರದಲ್ಲಿರ್ತಕ್ಕಂತಹ ಗರಗ ಅಂತಕ್ಕಂತಹ ಗ್ರಾಮದೊಳಗಡೆ ನಮ್ಮ ರಾಷ್ಟ್ರ ಧ್ವಜ ಏನ್ ಮಾಡ್ತಾರೆ ಅಂದ್ರೆ ತಯಾರನ್ನ ಮಾಡ್ತಾರೆ. ಸೊ ಹಾಗಾದ್ರೆ ಇತ್ತೀಚೆಗೆ ಅದಕ್ಕೆ ರಾಷ್ಟ್ರ ಧ್ವಜಕ್ಕೆ ಈ ಒಂದು ಗಾಂಧಿ ಪ್ರಶಸ್ತಿ ಕೂಡ ಏನಾಗುತ್ತೆ ಅಂದ್ರೆ ಸಿಕ್ಕಿದೆ. ಗರಗ ಕ್ಷೇತ್ರಕ್ಕೆ ಹುಬ್ಬಳ್ಳಿ ಹತ್ತಿರದಲ್ಲಿರ್ತಕ್ಕಂತಹ ಗರಗ ಗ್ರಾಮದೊಳಗಡೆ ರಾಷ್ಟ್ರ ಧ್ವಜವನ್ನ ತಯಾರು ಮಾಡ್ತಕ್ಕಂತಹ ಕೇಂದ್ರ ಕೂಡ ಇದೆ. ಇನ್ನ ಅದು ಬಿಟ್ರೆ 2016 ಧಾರವಾಡ ಜಿಲ್ಲೆ ಒಳಗಡೆ ಏನ್ ಮಾಡಿದ ಅಂದ್ರೆ IIT ಕಾಲೇಜಿಗೆ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. IIT ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕದ ಏಕೈಕ IIT ಕಾಲೇಜ್ ಎಲ್ಲಿದೆ ಅಂದ್ರೆ ಧಾರವಾಡದಲ್ಲಿ. ಸೊ 2016 IIT ಮಾನ್ಯತೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ವತಂತ್ರದ ನಂತರ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂತಾರೆ, ಈ ಒಂದು ಕರ್ನಾಟಕ ವಿಶ್ವವಿದ್ಯಾಲಯ. ಸ್ವತಂತ್ರದ ನಂತರದಲ್ಲಿ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ. ಹಾಗಾದ್ರೆ ಈ ಕರ್ನಾಟಕ ವಿಶ್ವವಿದ್ಯಾಲಯ ಇರೋದು ಕೂಡ ಎಲ್ಲಿ ಅಂತಂದ್ರೆ ಧಾರವಾಡದಲ್ಲಿ. ಇನ್ನ 2008 ಕರ್ನಾಟಕದ ಹೈಕೋರ್ಟ್ ಪೀಠವನ್ನು ಎಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತಂದ್ರೆ ಧಾರವಾಡದಲ್ಲಿ ಸ್ಥಾಪನೆ ಮಾಡಲಾಗಿದೆ ಹೈಕೋರ್ಟ್ ಪೀಠವನ್ನ. ನೆಕ್ಸ್ಟ್ ನೈಋತ್ಯ ರೈಲ್ವೆಯ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿದೆ. ನಾವು ರೈಲ್ವೆ ಕೇಂದ್ರ ಕಚೇರಿ ಏನು ವಲಯಗಳು ಅಂತ ಡಿವೈಡ್ ಮಾಡ್ಕೋತೀವೋ ಆ ಒಂದು ವಲಯಗಳಲ್ಲಿ ಸ್ಪೆಷಲಿ ನೈಋತ್ಯ ರೈಲ್ವೆ ಕೇಂದ್ರ ಇರೋದೆಲ್ಲಿ ಅಂತಂದ್ರೆ ಹುಬ್ಬಳ್ಳಿ ಒಳಗಡೆ ಇದೆ. ಇನ್ನ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣವು ಜಗತ್ತಿನಲ್ಲಿ ಅತಿ ಉದ್ದವಾಗಿರ್ತಕ್ಕಂತಹ ರೈಲ್ವೆ ನಿಲ್ದಾಣ ಅಂತ ಹೇಳ್ತೀವಿ. ಜಗತ್ತಿನ ಅತಿ ಉದ್ದವಾಗಿರ್ತಕ್ಕಂತಹ ರೈಲ್ವೆ ನಿಲ್ದಾಣ ಯಾವುದು ಅಂತಂದ್ರೆ ಈ ಒಂದು ಹುಬ್ಬಳ್ಳಿ. ಇನ್ನ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಇದೆ. ಹುಬ್ಬಳ್ಳಿ ಒಳಗಡೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಕೂಡ ಏನಾಗುತ್ತೆ ಅಂದ್ರೆ ಹುಬ್ಬಳ್ಳಿಯಲ್ಲಿದೆ. ಅದ್ರ ಜೊತೆಗೆ ಧಾರವಾಡದಲ್ಲಿರ್ತಕ್ಕಂತಹ ಈ ಒಂದು ಕೃಷಿ ವಿಶ್ವವಿದ್ಯಾಲಯ ಕೂಡ ಏನಾಗುತ್ತೆ ಅಂದ್ರೆ ಧಾರವಾಡದಲ್ಲಿ ಇದೆ. ಜೊತೆಗೆ ಧಾರವಾಡವನ್ನು ಭಾರತದ ಸಹಕಾರ ಈ ಒಂದು ಸಹಕಾರಿ ಸಂಘಗಳ ತೊಟ್ಟಿಲು ಅಂತ ಕರೀತಾರೆ. ಸೊ ಭಾರತವನ್ನು ಏನಂತ ಕರೀತಾರೆ ಅಂತಂದ್ರೆ ಸಹಕಾರಿ ಸಂಘಗಳ ತೊಟ್ಟಿಲು ಅಂತ ಧಾರವಾಡವನ್ನ ಕರೀತಾರೆ. ಸಹಕಾರಿ ಸಂಘಗಳ ತೊಟ್ಟಿಲು ಅಂತ ಕರಿತೀವಿ. ಭಾರತದ ಸಹಕಾರಿ ಸಂಘಗಳ ತೊಟ್ಟಿಲು ಅಂತ ಯಾವ್ದು ಕರಿತೀವಿ ಅಂತಂದ್ರೆ ಧಾರವಾಡವನ್ನ ಕರಿತೀವಿ. ಅದ್ರ ಜೊತೆಗೆ ಧಾರವಾಡ ಎಮ್ಮೆಗೆ ರಾಷ್ಟ್ರೀಯ ಮಾನ್ಯತೆ ಪಡೆದ. ಧಾರವಾಡ ಅಂದ ತಕ್ಷಣ ತಲೆಯಲ್ಲಿ ಪೇಡ ಒಂದೇ ಬರುತ್ತೆ, ಬಟ್ ಪೇಡ ಜೊತೆ ಇನ್ ಮುಂದ್ಗಡೆ ಏನಾಗ್ಬೇಕು ಅಂತಾರೆ ಎಮ್ಮೆ ಕೂಡ ತಲೆಯಲ್ಲಿ ಬರ್ಬೇಕು. ಸೊ ಇತ್ತೀಚೆಗೆ ಎಮ್ಮೆಗೆ ಏನ್ ಮಾಡಿದಾರೆ ಅಂದ್ರೆ ರಾಷ್ಟ್ರೀಯವಾಗಿ ಮಾನ್ಯತೆ ಕೂಡ ಸಿಕ್ಕಿದೆ. ಇನ್ನ ಪ್ರಸಿದ್ಧ ಮತ್ತ ಮೊನ್ನೆ ನವೆಂಬರ್ ಒಳಗಡೆ ಏನ್ ಮೈಸೂರು ದಸರಾ ಆಗುತ್ತೋ ಅದ್ರೊಳಗಡೆ ಮೊದಲೇ ಸ್ಥಾನ ಕೂಡ ಪಡ್ಕೊಂಡಿರೋದು ಯಾವುದು ಅಂದ್ರೆ ಧಾರವಾಡ ಪೇಡ ಮತ್ತು ಎಮ್ಮೆ. ಅವೇನು ಶಬ್ದ ಚಿತ್ರ ಟ್ಯಾಬ್ಲುಗಳನ್ನ ಏನ್ ಸ್ಟಾರ್ಟ್ ಮಾಡ್ತಾರೋ. ಸೊ ನವೆಂಬರ್ ಮೈಸೂರು ದಸರಾ ಒಳಗಡೆ ಸೊ ಮೊದಲೇ ಸ್ಥಾನವನ್ನು ಕೂಡ ಯಾವ್ದು ಪಡ್ಕೊಂಡಿದೆ ಅಂದ್ರೆ ಧಾರವಾಡದ ಪೇಡ ಮತ್ತು ಧಾರವಾಡದ ಎಮ್ಮೆ. ಸೊ ಪ್ರಸಿದ್ಧ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರಾಗಿರ್ತಕ್ಕಂಥ ಗಂಗೂಬಾಯಿ ಹಾನಗಲ್ ಆಗಿರ್ಬೋದು, ಪಂಡಿತ್ ಭೀಮ್ಸೇನ್ ಜೋಶಿ ಆಗಿರ್ಬೋದು ಮತ್ತು ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಆಗಿರ್ಬೋದು, ಸೊ ಇವರು ಅಷ್ಟು ಏನಾಗಿದ್ದಾರೆ ಅಂತಂದ್ರೆ ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಿದ್ದಾರೆ. ಸೊ ಹಾಗಾದ್ರೆ ಇವಿಷ್ಟು ಏನು ಅಂತಂದ್ರೆ ನಮಗೆ ಧಾರವಾಡ ಜಿಲ್ಲೆ ಬಗ್ಗೆ ಇರತಕ್ಕಂಥ ಮಾಹಿತಿಗಳು. ಸೊ ಒಂದು ಹೋಮ್ ರೂಲ್ ಚಳವಳಿ ಆರಂಭ ಆಗುತ್ತೆ, ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಗುತ್ತೆ, ಆಲೂರು ವೆಂಕಟರಾಯರು ಸ್ಥಾಪನೆ ಮಾಡಿರ್ತಕ್ಕಂಥ ರಾಷ್ಟ್ರೀಯ ಶಾಲೆಯಲ್ಲಿದೆ, ಜೊತೆಗೆ ಹುಬ್ಬಳ್ಳಿಯಲ್ಲಿ NS ಹರ್ಡೇಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಹಿಂದೂಸ್ತಾನಿ ಸೇವಾದಳ ಇದೆ, ಜೊತೆಗೆ ಹುಬ್ಬಳ್ಳಿ ಹತ್ತಿರದಲ್ಲಿರ್ತಕ್ಕಂಥ ಗರಗ ಪ್ಲೇಸ್ ಒಳಗಡೆ ಅಥವಾ ಗರಗ ಕ್ಷೇತ್ರನ ಅಂತ ಫೇಮಸ್ ಆಗಿರ್ತಕ್ಕಂಥದ್ರಲ್ಲಿ ರಾಷ್ಟ್ರ ಧ್ವಜವನ್ನ ತಯಾರು ಮಾಡ್ತಾರೆ. ಜೊತೆಗೆ ಧಾರವಾಡದಲ್ಲಿ ಏಕೈಕ ಒಂದೇ ಒಂದಿರೋದು ಕರ್ನಾಟಕದೊಳಗಡೆ IIT ಕಾಲೇಜಿಗೆ ಮಾನ್ಯತೆ ಪಡೆಯುತ್ತೆ 2016. ಇನ್ನ ಸ್ವತಂತ್ರ ನಂತರದಲ್ಲಿ ಸ್ಥಾಪನೆ ಆಗಿರ್ತಕ್ಕಂತಹ ಮೊದಲ ವಿಶ್ವವಿದ್ಯಾಲಯ ಯಾವುದು ಅಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ ಇರೋದು ಧಾರವಾಡದಲ್ಲಿ. ಜೊತೆಗೆ ಕರ್ನಾಟಕದ ಹೈಕೋರ್ಟ್ ಪೀಠವನ್ನು ಕೂಡ 2008 ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ನೈಋತ್ಯ ರೈಲ್ವೆ ಕೇಂದ್ರ ಯಾವುದು ಅಂತಂದ್ರೆ ಹುಬ್ಬಳ್ಳಿ ಅಂತ ಹೇಳ್ತೀವಿ. ಅಂಡ್ ಜಗತ್ತಿನ ಅತಿ ಉದ್ದವಾಗಿರ್ತಕ್ಕಂಥ ರೈಲ್ವೆ ಪ್ಲಾಟ್ಫಾರ್ಮ್ ಇರೋದಲ್ಲಿ ಅಂತಂದ್ರೆ ಹುಬ್ಬಳ್ಳಿ ಒಳಗಡೆ. ಅದಕ್ಕೆ ಸಿದ್ಧಾರೂಢ ರೈಲ್ವೆ ಪ್ಲಾಟ್ಫಾರ್ಮ್ ಕೂಡ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಮರುನಾಮಕರಣ ಮಾಡಿದ್ದಾರೆ. ಇನ್ನ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಇರೋದೆಲ್ಲಿ ಅಂತಂದ್ರೆ ಹುಬ್ಬಳ್ಳಿ ಒಳಗಡೆ. ಇನ್ ಧಾರವಾಡದೊಳಗಡೆ ಕೃಷಿ ವಿಶ್ವವಿದ್ಯಾಲಯ ಕಂಡು ಬರುತ್ತೆ. ಜೊತೆಗೆ ಭಾರತ ಸಹಕಾರಿ ಸಂಘಗಳ ತೊಟ್ಟಿಲು ಅಂತ ಯಾವ್ದು ಕರಿತೀವಿ ಅಂದ್ರೆ ಧಾರವಾಡವನ್ನ ಕರಿತೀವಿ. ಅಂಡ್ ಎಮ್ಮೆಗಳಿಗೆ ರಾಷ್ಟ್ರೀಯ ಮಾನ್ಯತೆ ಕೂಡ ಏನಾಗುತ್ತೆ ಅಂತಂದ್ರೆ ಸಿಕ್ಕಿದೆ. ಜೊತೆಗೆ ಹಿಂದೂಸ್ತಾನಿ ಸಂಗೀತಗಾರರಾಗಿರ್ತಕ್ಕಂತಹ ಗಂಗೂಬಾಯಿ ಹಾನಗಲ್, ಪಂಡಿತ್ ಭೀಮಸೇನ್ ಜೋಶಿ ಮತ್ತು ಪಂಡಿತ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಕೂಡ ಏನಾಗಿದ್ದಾರೆ ಅಂತಂದ್ರೆ ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಿದ್ರು. ಸೊ ಇವಿಷ್ಟು ಏನು ಅಂತಂದ್ರೆ ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಿರೋದು. ಸೊ ನೆಕ್ಸ್ಟ್ ಧಾರವಾಡದಿಂದ ಡಿವೈಡ್ ಆಗಿ ಗದಗ್ ಏನ್ ಆಚೆ ಬರುತ್ತೋ, ಸೊ ಅದಾದ್ಮೇಲೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಗದಗ್ ಜಿಲ್ಲೆ ಬಗ್ಗೆ ನೋಡು. ಥ್ಯಾಂಕ್ ಯು. ಅಂಡ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.